ಹಾಗು ನೀನಿರುವುದೇ ನಮ್ಮ ಒಡ್ಡೋಬಕ್ಕ ಒಂದು ವಿಶೇಷವಾದಂತ ಕಲೆ. ಯಾಕೆಂದ್ರೆ ನೀನು ಒಡ್ಡೋಬೇಕಲ್ಲ ಸಿಂಹವಲ್ಲ ಅಂದ್ರೆ ಮಂತ್ರಿಗಳಲ್ಲಿ ನಿನ್ನ ವೈಶಿಷ್ಟ್ಯವೇ ಬೇರೆ. ನೀನು ಎಲ್ಲ ಮಂತ್ರಿಗಳ ಹಾಗೆ ಮಾತಿನಲ್ಲಿ ಮನೆ ಕಟ್ಟುವವಲ್ಲ, ನೀ ಏನಿದ್ರು ಕಾಣಿಸ್ಕೊಂಡು ಪ್ರತಿಯಲ್ಲಿ ಮಾತು. ಆದ್ರಿಂದ ಸದಾ ಕಾರ್ಯನಿರತವಾಗಿರುವಂತ ನಿನ್ನಂಥ ಅಪರೂಪಕ್ಕೆ ಒಡ್ಡೋಬೇಕು ಅಂದ್ರು ಒಡ್ಡೋಲಕ್ಕೆ ಒಂದು ವಿಶೇಷವಾದಂತ ಕಡೆ ಬರುವಂತ. ಈ ವಿಜಯಪುರನ ಆಳ್ವಿಕೆಯಲ್ಲಿ ಈ ತೇಜಾವತಿ ನಗರದಲ್ಲಿ ಯಾವ ಕುಂದು ಇಲ್ಲ ಕೊರತೆ ಇಲ್ಲ. ಆಡಳಿತದ ಯಶಸ್ಸಿನಲ್ಲಿ ಕೇವಲ ನಾನೊಬ್ಬನೇ ಪಾತ್ರದಾರಿ ಅಲ್ಲ, ನಿಮ್ಮಂತವರ ಎಲ್ಲರ ಪಾಲುಗಳಲ್ಲಿ ಸಮಗ್ರವಾಗಿ ಸೇರಿಕೊಂಡಿದ್ದೇನೆ. ನನ್ನನ್ನು ವಿಜಯವನ್ನು ಮಾಡ್ತಾರೆ, ಆದ್ರೆ ಯಾರ ಮೇಲೂ ನಾನು ಆಕ್ರಮಣ ಮಾಡಿ ವಿಜಯವನ್ನ ಸಾಧಿಸಿದವನಲ್ಲ. ಹಾಗಂತ ತೇಜಾವತಿಯ ಮೇಲೆ ಸುತ್ತಮುತ್ತಲಿನ ಯಾವ ಮಹಾರಾಜರು ವಿಕ್ರಮ ಪ್ರದರ್ಶನಕ್ಕೆ ದಾಳಿ ಇರಲಿಲ್ಲ. ಯಾಕೆ? ಅನ್ಯಾಕ್ರಮಣವನ್ನು ತಡೆಯುವಂತ ಸಾಮರ್ಥ್ಯ ಈ ವಿಜಯವರ್ಮನಿಗಿದೆ ಅಂತ ಎಲ್ಲರಿಗೂ ಅರ್ಥವಾಗಿದೆ. ಹಾಗಿದ್ರೆ ಹೀಗೆ ಸಾಮರ್ಥ್ಯ ಸಾಕಂತಿತ್ತು ಇನ್ನೊಬ್ಬರನ್ನ ಪೀಡಿಸದೆ ದಾಳಿ ಮಾಡದೆ ಕ್ಷತ್ರಿಯ ತೇಜಸ್ಸು ಎಂಬ ಹೆಸರಿನೊಂದಿಗೆ ಇನ್ನೊಬ್ಬರಿಗೆ ಪೀಡೆ ಕೊಟ್ಟವಲ್ಲ. ಹೀಗೆ ನನ್ನ ಮನಸ್ಸನ್ನು ನಾನು ನಿಯಂತ್ರಣದಲ್ಲಿ ಇಟ್ಟುಕೊಂಡ ಒಂದು ಮಾತು ಉಂಟು, ಏನು? ಇಂದ್ರನನ್ನ ಗೆಲ್ಲುವುದಕ್ಕಿಂತ ನೋಡಲು ಇಂದ್ರಿಯ ಗೆಲ್ಲುವುದು. ಇಂದ್ರಿಯ ಪಂಚೇಂದ್ರಿಯ ಮನಸ್ಸನ್ನು ಆರನೇ ಇಂದ್ರಿಯ ಇಂದ್ರಿಯಗಳಿಗೆಲ್ಲ ಅಧಿಪತಿ ಅಂತ ಮನಸ್ಸಿಗೆ ಸಂಸ್ಕಾರವು ಸೈನ್ಯಕೊಳ್ಳುತ್ತದೆ. ಕೇವಲ ಲೌಕಿಕವಾದಂತಹ ಗೆಲುವಿನ ಚಾಪಲ್ಯ ಮನಸ್ಸಿಗೆ ಅನ್ನುವುದಿಲ್ಲ. ಆ ಕಾರಣದಿಂದ ನಾನು ವಿಜಯವನ್ನು ಕಾಣುವ ಲೌಕಿಕವಾದಂತಹ ಯಾವ ದೇಶದ ಆಗದೆ ಇದ್ರು ನನ್ನ ಮನಸ್ಸಿನ ವಿಜಯವರ್ಮ ಎಂಬ ಹೆಸರನ್ನು ಸಾರ್ವಜನಿಕಪಡಿಸಿಕೊಂಡಿದ್ದೇನೆ. ಆಡಳಿತ ವೈಯಕ್ತಿಕ ಜೀವನದಲ್ಲಿ ಒಂದು ಕಾಲದಲ್ಲಿ ನಮ್ಮ ದಾಂಪತ್ಯ ಜೀವನ ಫಲ ಕೊಡಲಿಲ್ಲವಲ್ಲ ಎಂದು ದೇವಿಯ ಆರಾಧನೆ ಮಾಡಬೇಕು. ಅವರ ನಿರ್ದೇಶನದಂತೆ ಯಾವ ಹೆಚ್ಚಾಗಿಗಳನ್ನು ಮತೋಪವಾಸಗಳನ್ನು ಹತ್ತಿರ ಪರವಾಗಿ ದೇವಿಯ ಒಳಮೆಯನ್ನು ಮಗಳೊಬ್ಬಳು ಸಂಜನಿಸಿದರು ನಿತ್ಯೋದ್ರೆ ಎಂದು ನಾನು ಕಟ್ಟಿ ಶುಕ್ಲ ಪಕ್ಷದ ಚಂದ್ರನಂತೆ ಇಡೀ ನಾಡಿಗೆ ನಾಡಿನ ಕಣ್ಮಣಿ ವಿವಾಹ ಸಮಾರಂಭವನ್ನು ಏರ್ಪಡಿಸಬೇಕು ಎಂದು ಒಬ್ಬ ಕನ್ಯಾಪುತ್ರವಾಗಿ ನನ್ನ ಕರ್ತವ್ಯ. ಸರಿ, ಅದಕ್ಕಾಗಿ ಚಾಣಾಕ್ಷನಾದಂತಹ ಕುಂದಪ್ರಿಯರಲ್ಲಿ ಎಲ್ಲ ಸಹಕರಿಸಿ ವರ ಹೋ
ಹೇಳ್ಕೊಳ್ಳುವ. ನೀನು ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ, ಮಹಾರಾಜನಾದಂತ ನನಗೂ ಆಪ್ತನಾಗಿ ಬದುಕಿಕೊಂಡು ನಿಮ್ಮ ಕುಟುಂಬದ ಸದಸ್ಯರಂತೆಯೇ ನನ್ನನ್ನು ತಾವು ನೋಡಿಕೊಂಡಿದ್ದೀನಿ. ಹಾಗೆ ನನ್ನ ಗುಣ ನನ್ನಲ್ಲಿ ಕಂಡು ಬಂದಿದ್ದಾರೆ. ಆದ್ರೆ ಈಗಾಗಲೇ ನಿನ್ನಲ್ಲಿ ನಮ್ಮ ಕೌಟುಂಬಿಕವಾದಂತಹ ಕಾರ್ಯದ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಹೌದು, ಮಗಳ ಮದುವೆ ಆಗಬೇಕು, ತಕ್ಕವರನ್ನು ಆಯ್ಕೆ ಆಗಬೇಕು ಎಂದು. ನೀನೇನು ಕಡ ಮಾಡದೆ ನಿರಾಲಸ್ಯದಿಂದ ಸಂಚರಿಸಿ ಅನೇಕ ಭೂಗುಜರ ಭಾವಚಿತ್ರಗಳನ್ನು ಜೊತೆಗೆ ಅವರ ಗುಣ ಧರ್ಮ ಗುಣಗೋತ್ರಗಳ ವಿವರಗಳನ್ನು ಸಂಗ್ರಹಿಸುತ್ತದೆ. ಎಲ್ಲವನ್ನೂ ನಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದೀನಿ. ಆಯ್ಕೆ ಆಗಲಿಲ್ಲ, ಪ್ರಯತ್ನ ನಿಷ್ಫಲ ಆಯ್ತಲ್ಲ, ಯಾಕೆ ಅಂತ ಕೇಳಿದ್ರೆ ನನ್ನ ಜೀವನದಲ್ಲಿ ಮದುವೆ ಆಗುವುದಿದ್ರೆ ಹೀಗೆ ಅಂತ ಒಂದು ನಿಬಂಧನೆ. ನನಗೆ ರೂಪ ಮುಖ್ಯ ಅಲ್ಲ, ಐಶ್ವರ್ಯ ಗಣ್ಯ ಅಲ್ಲ, ಅಧಿಕಾರ ನಾನು ಆಸೆ ಪಡುವುದಲ್ಲ, ಈ ಲೋಕದಲ್ಲಿ ಇದ್ಯಾವುದು ಶಾಶ್ವತ ಅಲ್ಲ. ನಾನೇನ ಅದರ ಸಂಪಾದನೆಗೆ ವಿದ್ಯೆ ಅಂತ ವಿದ್ಯಾಧರ ಎಂಬ ಹೆಸರಿಟ್ಟಿದ್ದಿ, ವಿದ್ಯಾವತಿಯಾಗಿ ಬೆಳೆದಿದ್ದೇನೆ. ನನ್ನ ಕೈ ಹಿಡುವ ನನಗಿಂತ ದೊಡ್ಡ ವಿದ್ಯಾವಂತ ಎನ್ನುವುದಾಗಿ ಹೇಳಿದ. ಅದಕ್ಕೆ ದಾರಿ ವಿದ್ವಜ್ಜನರ ಸಭೆಯನ್ನು ಸೇರಿಸಬೇಕು. ವೇದ ಶಾಸ್ತ್ರಗಳಲ್ಲಿ ನಾನು ವಾದವನ್ನು ಮಾಡ್ತೇನೆ. ಯಾರು ನನ್ನ ಮಣಿಸ್ತಾರೋ, ವಾದದಲ್ಲಿ ಗೆಲ್ತಾರೋ ಅವನೇ ನನ್ನ ಪತಿ ಎಂದು ವಿಕರಣ ಪೂರ್ವಕವಾಗಿ ಎನ್ನುವ ಅವರ ಮನರಾಶಿ ಅವರ ಆಸೆಯಂತೆ ಪಂಡಿತೋತ್ತಮನೊಬ್ಬನನ್ನ ಆಯ್ಕೆ ಮಾಡುವಂತ ಪ್ರಯತ್ನಕ್ಕೆ ಇಲ್ಲಿಯವರೆಗೆ ನಿಮ್ಮ ಮಗಳಿಗೆ ಬೇಕಾಗಿರುವಂತ ಅವರನ್ನು ಅನ್ವೇಷಣೆ ಮಾಡುವಲ್ಲಿ ನಾವು ಮಾಡಿರುವ ಪ್ರಯತ್ನಗಳೆಲ್ಲವೂ ನೀರಿನ ಮೇಲೆ ಇಟ್ಟ ಹೋಮದಂತೆಯೇ ಆಗಿದೆ. ಇನ್ನೂ ಈ ದಿಸೆಯಲ್ಲಿ ನನ್ನ ಪ್ರಯತ್ನ ಬೇಕು ಎನ್ನುವುದು ನಿಮ್ಮ ಅನಿಸಿಕೆ. ನೀನು ಮಾತ್ರ ಅಂದ್ರೆ ಆಪ್ತವಾಗಿ ಈ ಕಾರ್ಯವನ್ನು ಮಾಡುವುದು ಸನ್ನಿಧಾನದಲ್ಲಿ ಯಾಚನಾ ರೂಪದ ಒಂದು ಸೂಚನೆಯನ್ನು ಪಡೆದೆ. ಅವಶ್ಯವಾಗಿ ಲಾಲಿಸಬೇಕು. Thank you.
ಹೊರತು ನನ್ನನ್ನು ತಾವು ಬಳಸಿಕೊಂಡವರಲ್ಲ. ನಿಮ್ಮ ಮನೆಯ ಸದಸ್ಯನಾಗಿ ಆತ್ಮೀಯವಾಗಿ ನನ್ನನ್ನು ಕಂಡುಕೊಂಡಿದ್ದೀವಿ. ನಾನು ಅಷ್ಟೇ, ನಿಮ್ಮ ಸುಖವೇ ನಮ್ಮ ಸುಖ, ನಿಮ್ಮ ಕಷ್ಟವೇ ನನ್ನ ಕಷ್ಟ, ನಿಮ್ಮ ಸಂತೋಷವೇ ನನ್ನ ಸಂತೋಷ ಎನ್ನುವುದಾಗಿ ಉಳಿದು ನಿಮ್ಮ ಸೇವೆಗೆ, ಈ ರಾಜ್ಯದ ಸೇವೆಗೆ, ಈ ಜನರ ಸೇವೆಗೆ ನನ್ನ ಎಲ್ಲ ಶ್ರಮವನ್ನು ಮೀಸಲಾಗಿ ಇಟ್ಟಿದ್ದೀನಿ. ನನ್ನ ಅನ್ನಿಸಿಕೆ ಮಹಾಪ್ರಭು, ಇಷ್ಟು ಹೇಳು ಮಂತ್ರಿಗಳಿಗೆ ಬರಗಾಲ, ಆಡು ಮಂತ್ರಿಗಳೇ ಆ ಮಟ್ಟಿಗೆ ನಾನು ಹೇಗೆ ಆಪ್ತವಾಗಿ ಧನ್ಯವಾದ ನನಗೂ ಹಾಗೆ ನಿಮ್ಮಂತಹ ಪರಮ ಸಂಭಾವಿತ ಧರ್ಮಿಷ್ಠ ಮಹಾರಾಜರ ಕೈ ಕೆಳಗೆ ಕೆಲಸ ಮಾಡುದು ಅಂತ ಹೇಳಿದ್ರೆ ನನಗೆ ದೇವರು ಕೊಟ್ಟ ಅವಕಾಶ ತಿಳ್ಕೊಂಡಿ. ಹೌದು, ಬಹಳ ಜನ ಮಹಾರಾಜರ ಆಡಳಿತ ಕಾರ್ಯ ಅಂತ ಮಾಡ. ಹೌದು ಹೌದು ಹೌದು. ಪ್ರಭೋ, ನಿಮ್ಮ ಹೆಣ್ಣಿಗೆ ಅಂದ್ರೆ ನಿಮ್ಮ ಮಗಳಿಗೆ ಮದುವೆ ಮಾಡುವಲ್ಲಿ ನಾವು ಇಬ್ಬರು ಬಹಳ ಶ್ರಮಿಸಿದ್ದೇವೆ. ಫಲ ಇಲ್ಲಿಯವರೆಗೆ ಸನ್ನೆಯಾಗಿ ಫಲಪ್ರದ ಆಗಬೇಕೆನ್ನುವುದು ನಿಮ್ಮ ಆಸೆ, ನಿಮ್ಮ ಅಂತರಾಳದ ತುಡಿತ ಮಿಡಿತ ಎನ್ನುವ ನಮ್ಗೆ ಅರ್ಥ ಆಗಿದೆ. ಸಾಧ್ಯ ಎಂಬ ಭರವಸೆ ನಾನು ಹಾಗೆ ತಿಳ್ಕೊಂಡಿದ್ದೇನೆ. ನಿಮ್ಮ ಮಗಳು ಬೇರಲ್ಲ, ನಮ್ಮ ಮಗಳು ಬೇರೆ ಅಲ್ಲ ಪ್ರಭೋ. ಹಾಗಾಗಿ ಯೋಚನೆ ಮಾಡಿ ಸನ್ನಿಧಾನದಲ್ಲಿ ಒಂದು ಸೂಚನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಅವಕಾಶ ಮಾಡಿಕೊಡಬೇಕು. ಈಗ ಅಂಗೈಯ ಹುಣ್ಣಿಗೆ ಕನ್ನಡಿ ಅಗತ್ಯತೆ ಇರುವುದಿಲ್ಲ. ಮನೆಯಲ್ಲಿ ಮೊಸರುಂಟು ಅಂತಾದ್ರೆ ನೆರೆ ಮನೆಗೆ ಮಜ್ಜಿಗೆಗೆ ಹೋಗ್ಬೇಕಾದ ಅವಶ್ಯಕತೆ ಬರುವುದಿಲ್ಲ. ಅಥವಾ ಅಂತೆಯೇ ಈಗ ನಾವು ಯೋಚಿಸಬೇಕಾಗಿದೆ, ದೂರ ಹೋಗುವುದು ಯಾಕೆ? ಯೋಗ್ಯನಾದ ವರ ಇದ್ದಾನೆ ಎನ್ನುವ ನನ್ನ ಮಾತಿನ ಮರ್ಮ. ಪ್ರಭೋ, ನನಗೂ ಕುಲೋದ್ಧಾರಕನಾದ ಮಗನೊಪ್ಪನಿದ್ದಾನೆ, ಅವನೇ ಕಲಾಧರ. ಕಲಾಧರ ಅಂತ ಹೆಸರು ಕಟ್ಟುತ್ತದೆ. ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಯಾವುದೆಲ್ಲ ಸನ್ನಡತೆಗಳು ಉಂಟೋ ನನ್ನ ಮಗನಲ್ಲಿ ಮನೆ ಮಾಡಿ ನಿಂತ್ಕೊಂಡಿ. ಅದು ಅಪ್ಪನಾಗಿ ಹೇಳುವುದಕ್ಕೆ ಎಲ್ಲರಿಗೂ ಸಮರ್ಥ, ಆದ್ರೆ ಸತ್ಯವನ್ನು ನಿರ್ಬಿಡೆ ಅಂತ ಹೇಳುವುದಕ್ಕೆ ನಿನ್ನಂತವನಿಗೆ ಅಸತ್ಯ ಹೇಳುವುದಕ್ಕೆ ತೊಂದರೆ ಆಗ್ತದೆ. ಸರಿ ಸರಿ, ನಾನದೇ ಮಗನ ವಿಷಯವನ್ನು ಎತ್ತಿ ಎತ್ತಿ ಆಡಬೇಕಿದ್ರೆ ನನ್ನ ನಾಲಿಗೆ ತಡವರಿಸ್ತಾ ಇದೆ. ಯಾಕೆಂದ್ರೆ ನಮ್ಮನ್ನು ನಾವು ಉದ್ಘಾಟನೆ ಮಾಡಿಕೊಳ್ಳಬಾರದಲ್ಲ. ಹಾಗೆ ನಿಮ್ಮ ಮಗಳಾದ ವಿದ್ಯಾಧರಯ್ಯ ಒಡನಾಡಿಯವನು ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವರು. ಹೌದೌದು, ಇವನಿಗೆ ಗೊತ್ತುಂಟು, ಇವೇನು ಅವನಿಗೆ ಗೊತ್ತುಂಟು. ಆದುದರಿಂದ ನನ್ನ ಮಗನಾಗಿರುವಂತಹ ಕಲಾಧರನಿಗೆ ನಿಮ್ಮ ಮಗಳನ್ನು ಕೈಯೆತ್ತಿ ಕೊಟ್ಟು ಮದುವೆಯನ್ನು ಮಾಡಿದರೆ ಇದು ಯೋಗ್ಯ ಎನ್ನುವುದು ನನ್ನ ಸೂಚನೆ. ಹಾಗಿದ್ರೆ ಪುರೋಹಿತರನ್ನು ವಿಷಯವೇ ಅಲ್ಲ, ಸಂತೋಷ ಆಯ್ತು. ಪುರೋಹಿತರನ್ನು ಕರೆಸುವುದೇ, ಮುಹೂರ್ತ ಹಿಡುವುದೇ, ಮಾರ್ಗ ಓಡಿಸುವುದೇ ನೋಡು. ವಿದ್ಯಾವಂತ ಇಷ್ಟು ಹೇಳಿದ್ದ ವಾದದಲ್ಲಿ, ಅಂದ್ರೆ ವೇದಶಾಸ್ತ್ರದಲ್ಲಿ ವಾದ ಮಾಡುವಾಗ ತನ್ನನ್ನು ತೋರಿಸಿದ್ದಾರೆ. ಈಗ ಅಪ್ಪನಾದ ನೀವು ಒಪ್ಪಿಸಿದ್ರೆ ಆಯ್ತಪ್ಪ, ನಾನು ಒಪ್ಪಿಸ್ಬೋದು. ಆದ್ರೆ ಆಗ್ರಹ ಮಾಡಿದ್ದ ಹಾಗೆ ಚಿಕ್ಕ ಮಗುವ ಅಲ್ಲ, ವಿದ್ಯೆ ಅಂದ್ರೆ ಏನು ತಿಳಿದವು. ಹೀಗೆ ಒಂದೇ ಪುರುಷದಲ್ಲಿ ಅಭ್ಯಾಸ ಮಾಡಿದ್ರಿಂದ ವಿದ್ಯಾಧರ ಎಷ್ಟು, ಕಲಾಧರ ಎಷ್ಟು ವಿದ್ಯಾವಂತ, ಇದನ್ನ ಅವಳಿಗೆ ನಾ ಹೇಳಬೇಕಾಗ್ತದೆ. ನಾನು ಪ್ರಸ್ತಾಪ ಮಾಡ್ತೇನೆ, ನೀವು ಅಂತ ಅಂದ ನಾಳೆ ಬೆಳಿಗ್ಗಾದ ಕ್ಷಣ ನಿಶ್ಚಯ ತಾಮೂಲ ಹಿಡ್ಕೊಂಡು ನಿಮ್ಮನೆಗೆ ನಾವು ಪರಿವಾರ ಸಮೇತ ಬರ್ತೇವೆ. ಧರುಣಿ ಮಣಿ ಇಂಗಿತವ ನರಿತು ನಾಳೆ ಬೇಡುವೆ ಮಂತ್ರಿ ಬರ್ಯ ಒಂದು ಪೂರ್ವಾಂಗದಲ್ಲಿ ಸೂರ್ಯ ಒಳ ಮೇಲೆ ಬರುವುದೊಳಗೆ
ನನ್ನಿಂದ ನಿನಗೆ ಏನು ಶಕ್ತಿ ಬಂದಿಲ್ಲ, ನಾನು ಆಗಬೇಕಿಲ್ಲ ಅಂತ ಆದರೆ ಬೇರೆ ಖಂಡಿತ ನಾನು ಹುಡುಗಿ ಪಡ್ಕೊಂಡು ಆಯ್ತು ಸಂತೋಷ ಉತ್ತರ ನಮ್ಮ ಕಡೆಗೆ ಬರುತ್ತದೆ ಎನ್ನುವ ನಿರೀಕ್ಷೆಯಲ್ಲೇ ಇರ್ತೇನೆ. ನಾನು ನಿರೀಕ್ಷೆ ಮಾಡ್ತೇನೆ, ಬರ್ತಿದ್ರೆ ಮತ್ತೆ ನಾನು ನಿರೀಕ್ಷೆ ಮಾಡ್ತೇನೆ. ಅಲ್ಲದೆ ಇದ್ರೆ ಲೋಕದ ರೂಢಿಯರ್ ಲೋಕದ ನಿಯಮ ಅಪ್ಪ ಹೇಳಿದ ಹಾಗೆ ಮಕ್ಕಳು ಕೇಳದೆ ಆಯ್ತು ಮಂತ್ರಿ ಮರಿಯ ನಾಳೆ ಮದುವೆ ನಿರ್ಣಯ ಮಾಡೋಣ ಅಂತ ಹೇಳಿದ ಈ ಮಹಾರಾಜ ಮಗಳ ಮನ ದಿಂಗಿದ್ದವ ಕೇಳಿ ನಾಳೆ ಬೇಳುವೆ ಮಂತ್ರಿ ಮರಿಯ ಅಪ್ಪನ ಮಾತು ಕೇಳು ಮಗಳಲ್ಲ ಎನ್ನುವುದು ನಿಜವೋ ಅಥವಾ ಮಗಳಿಗೂ ಅಪ್ಪನಿಗೂ ಹೊಂದಾಣಿಕೆ ಇಲ್ಲ ಎನ್ನುವುದು ನಿಜವೋ ಅರ್ಥವಾಗಲಾರ. ಸರಿ ಹಾಗಿದ್ರೆ ಇಷ್ಟು ವರ್ಷ ದುಡ್ದೈತೆ, 30 ವರ್ಷ 40 ವರ್ಷ ಈ ಕ್ಷೇತ್ರದಲ್ಲಿ ನಾವು ದುಡಿಲಿ ಪ್ರಾರಂಭ ಏನು ಮಂತ್ರಿ ಆದವ ಮಂತ್ರಿಯಾಗಿಯೇ ಇರಬೇಕ, ಸೇನಾಧಿಪತಿ ಆದವ ಸೇನಾಧಿಪತಿಯಾಗಿಯೇ ಇರಬೇಕ, ಏನು ತಪ್ಪು ಅಂತ ಕೇಳಿದೆ. ನಮ್ಮದು ದೂರದ ಯೋಚನೆ, ಏ ವಿಷಯದಲ್ಲಿ ದುರಾಲೋಚನೆ ಸಮಗ್ರವಾಗಿರುವಂತಹ ತೇಜೋವತಿ ನಗರದ ಅದೇ ಕಾಲದ ಸೂತ್ರ ಎಷ್ಟು ವರ್ಷ ಜನತಾ ಸೇವೆ ಮಾಡಿದ ನಮಗೆ ಬರಬೇಕು ಎನ್ನುವುದಾಗಿ ಕಲ್ಲೊಂದನ್ನು ಹೊಡೆದೆ ಗುರಿ ತಪ್ಪಿದ ಹಾಗೂ ಇಲ್ಲಿಗೆ ಪ್ರಸಂಗ ಮುಕ್ತಾಯ ಅಲ್ಲ ಪ್ರಾರಂಭ ಎನ್ನುವುದನ್ನು ನಾನು ಈಗ ಪ್ರಸ್ತುತ ಪಡಿಸಬೇಕಾಗಿ ಸರಿ ನಾಳೆ ಕೇಳಿ ಬಂದು ಹೇಳುತ್ತೇನೆ. ಅಲ್ಲ ಅವನು ಬರಬೇಕು, ಅವನಾಗಿ ನನ್ನ ಮನೆಗೆ ಬರ್ಬೇಕು, ನನ್ನ ಕಾಲು ಹಿಡ್ಕೊಳ್ಬೇಕು. ಮಂತ್ರಿ ಶೇಖರ ನನ್ನ ಮಗಳನ್ನು ನಿನ್ನ ಮನೆಯ ಸಸ್ಯನ್ನು ಅಂತ ಅವನ ಬಾಯಿಂದ ಹೇಳಿಸುವ ಹಾಗೆ ಮಾಡದೇ ಇದ್ರೆ ನಾನು ಕ್ರಮದ ಪ್ರೇರಣೆ ಅಲ್ಲ. ಏನು ನಮ್ಮ ದುರಾಲೋಚನೆ, ಏನು ನಮ್ಮ ದೂರದ ಯೋಚನೆ ಹೇಳಿ ಕೇಳಿ ಈ ಮಹಾರಾಜನಿಗೆ ಒಬ್ಬಳೇ ಇವರು ಯಾವತ್ತ ನಾಳೆ ಈ ಹುಡುಗಿಯ ಕೈ ಹಿಡಿಯುತ್ತಾನು ಅವನೇ ಈ ರಾಜ್ಯದ ಎಂತಾದರೂ ಮಾಡಿ ಹೇಗಾದರೂ ಮಾಡಿ ನನ್ನ ಮಗನಿಗೂ ಈ ವಿದ್ಯಾಧರಿಗೂ ಮದುವೆ ಎಂದು ಮಾಡಿಸಿಬಿಟ್ಟರೆ ಈ ಕುಮುದ ಪ್ರಿಯ ಇಲ್ಲಿಯ ಮಹಾರಾಜ ಎಷ್ಟು ವರ್ಷ ಸೇವೆ ಮಾಡಿದ್ದೆ ಕದನ್ನು ಗುರಿ ಮುಟ್ಟ ಲೆಪ್ಪೆ. ಸರಿ ಈ ಕಾರ್ಯ ನಾವು ಎಣಿಸಿದ ಹಾಗೆ ನಮ್ಮ ಕೈಗೂಡಬೇಕು ಅಂತ ಆದ್ರೆ ಕೇವಲ ನನ್ನಪ್ಪನಿಂದ ಅಲ್ಲ, ಈ ಪ್ರಸಂಗಕ್ಕೆ ಒಂದು ಕಳೆಗಟ್ಟಬೇಕು, ವಿಶೇಷವಾದ ಒಂದು ಆಕರ್ಷಣೆಯಾಗಬೇಕು ಅಂತ ಆದ್ರೆ ಮಗ ಕಲಾಧರನ ಪ್ರವೇಶವನ್ನು ಸೂತ್ರಧಾರಿಯಾಗಿ ನಾನಿದ್ದು ಪಾತ್ರಧಾರಿಯಾಗಿ ಅವನನ್ನು ನೇಮಿಸಿ ಇಂದಿನ ಈ ಅದ್ಭುತವಾದ ನನ್ನ ಕಾರ್ಯಕ್ರಮ ಅತ್ಯದ್ಭುತವಾಗುವ ಹಾಗೆ ಮಾಡಲೇಬೇಕು. ಮಾಡುತ್ತೇನೆ, ಮಾಡಿಯೇ ಮಾಡುತ್ತೇನೆ, ಮಾಡದಿದ್ದೊಡೆ ನಾ ಮಹಾಮಂತ್ರಿ ಕುಮದ ಪ್ರಿಯನೇ ಅಲ್ಲ. ನೋಡೋಣ ಯಾರಲ್ಲಿ ಮಗ ಕಳೆದನೋ ಉಳಿದವರಿಗೆ ಆ ಶಬ್ದವೇ ಬರುವುದಿಲ್ವಲ್ಲ, ಆ ಸ್ವರವೇ ಬರುವುದಿಲ್ವಲ್ಲ, ಅಂಥ ಒಳ್ಳೆ ಸ್ವರ ನನ್ನ ಮಗನೇ
ಈ ಸಮಯದಲ್ಲಿ ನನ್ನ ಜೊತೆ ಜೊತೆಗೆ ನಾನು ಕಾಲಹರಣ ಮಾಡ್ತಾ ಇದ್ದೆ. ಈ ಪ್ರಾಯದಲ್ಲಿ ಆಟ ಈ ಪ್ರಾಯದಲ್ಲಿ ಎಲ್ಲ ಆಟಗಳನ್ನು ಆಡಬೇಕು, ಆದ್ರೆ ನಿನಗೆ ಆಸಕ್ತಿ ಚೆಂಡ ಆಟದಲ್ಲಿ ಹೆಚ್ಚು ಅಂತ ನನ್ನ ಗಮನಕ್ಕೂ ಉಂಟು. ಅಪ್ಪನ ಮಗ ಸರಿ ಮಗನೇ ಅಪ್ಪ ಹೇಳಿ ಯಾಕೆ ಕಂತ ಹೇಳಿ ಹೇಳಿ ರಾಜಕೀಯ ರಾಜ್ಯ ಸಮಸ್ಯೆ ಹೇಳಿ ಅಂತ ಸಮಸ್ಯೆ ಏನಿದ್ರು ಅದರ ಪರಿಹಾರಕ್ಕಾಗಿ ನಮ್ಮ ರಾಜ್ಯದಲ್ಲಿ ಅಕ್ರಮ ನಮ್ಮ ದೇಶದ ಮೇಲೆ ಅಕ್ರಮ ಆಗಿದೆ. ನಾನಿದ್ದೆ ಹೋಗಿದಪ್ಪ ಯಾಕೆ ಕಲ್ಲಿ ನನಗೆ ಏನಾಗಬೇಕು ಹೇಳು ಇವತ್ತಿನ ಮಟ್ಟಿಗೆ ನೀನು ಅವಸರ ಮಾಡಿಕೊಳ್ಳುದು ಇದಾದ್ಮೇಲೆ ಪ್ರಧಾನ ಆಕಡೆ ಈ ಕಡೆ ನೋಡಿದಾಗ ಯಾರು ಇದು ಏಕಾಂತ ಏಕಾಂತಕ್ಕೆ ಕಷ್ಟ ಆಯ್ತು ಏಕಾಂತಕ್ಕೆ ನನ್ನ ಕೆಲಸದ ಕಾರಣ ನೀನು ಬೇಕು ಅಂತ. ನಾನು ಮಗನೇ ಇವತ್ತು ನಿನ್ನ ಅಗತ್ಯ ಇದ್ದಷ್ಟು ಮಾತ್ರ ಯಾರ ಅಗತ್ಯ ಇಲ್ಲ. ನೀನು ಬಂದು ನಿಂತಾವಾಗ ನನ್ನ ಮೈ ಮನಸ್ಸುಗಳನ್ನು ತುಂಬೆ ಹೋಯ್ತು ಏನು ಪ್ರವೇಶ ಮೇಂಚು 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 ನಿನ್ನನ್ನು ಕಂಡು ನಿನ್ನ ಆ ಚಿಗುರು ಮೀಸೆ ಕಂಡು ಎಂತ ಅದ್ಭುತ ಇವತ್ತು ನನಗೆ ನನಗೆ ಈಗ ನಿಲ್ತದೆ ತಪ್ಪನಿಗೆ ಮತ್ತು ಉಳಿದವರಿಗೆಲ್ಲ ಇದು ಏನೇನು ಅನ್ನಿಸ್ತದೆ ಅಂತ ನನಗೆ ಅಪ್ಪ ಇತ್ತಿತ್ತಲಾಗಿ ಇತ್ತಿತ್ತಲಾಗಿ ನನಗೂ ಲೆಕ್ಕಾಚಾರ ತಪ್ಪುತ್ತಾ ಇದೆ. ಏನು ತಪ್ಪಲೇಬಾರ್ದು ಯಾಕಂದ್ರೆ ನೀನು ಮಹಾಮಂತ್ರಿ ಮಗ ಐತಿ ಅಂತ ಹೇಳಿಯಲ್ಲ ರಾಜಕೀಯ ಜಾಗ ರಾಜಕೀಯ ಸಮಸ್ಯೆ ಏನು ಮಾಡಿದ್ದೇನೆ ಸದ್ಯಕ್ಕೆ ಆ ಕ್ಷೇತ್ರದಿಂದ ನೀ ದೂರ ಇರಬೇಕು. ಆ ಕ್ಷೇತ್ರ ಅಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ನೀನು ಸ್ವಲ್ಪ ಈಗ ದೂರ ಇರಬೇಕು. ನೀನು ಇರುವಲ್ಲಿವರೆಗೆ ನಮ್ಮ ಆ ಕ್ಷೇತ್ರ ಬೇಡ ಆ ಕಡೆ ಮತ್ತೆ ನಿನ್ನಪ್ಪ ಈ ಕ್ಷೇತ್ರದಲ್ಲಿ ಇದ್ದಾವಾಗ ಇಲ್ಲ ಆ ವಿಷಯದ ಸಮಸ್ಯೆ ಬರಬೇಕು. ಹಾಗಾಗಿ ಒಂದು ವ್ಯಕ್ತಿಯಿಂದ ನೀನು ಅಧ್ಯಕ್ಷ ಅದೇ ಈ ರಾಜ್ಯದ ಆಗು ಹೋಗುಗಳನ್ನು ನೋಡುವಲ್ಲಿ ನಿಭಾಯಿಸುವಲ್ಲಿ ಮಹಾರಾಜರು ಅಷ್ಟು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ. ನೀನು ಏನು ಮಾಡ್ಬೇಕಾಗ್ತಿಲ್ಲ ನೀನು ವಿರೋಧಿಗಳ ಇದರಿಗೆ ಹೋಗಿ ನಿಂತ್ರ ವಿರೋಧಿಗಳ ಯಾತೆ ಚಲ್ಲೆ ಮಾಡದೆ ಉಂಟು ಅಂತ ಅದ್ಭುತವಾದ ವಿಶೇಷತೆ ನಿನ್ನ ಹತ್ರ ಉಂಟು. ಈಗ ರಾಜಕೀಯ ಸಮಸ್ಯೆ ಅಲ್ಲ ಮತ್ತೆ ಇನ್ನು ವಿರೋಧಿಗಳ ಆಕ್ರಮಣ ಅಲ್ಲ ಏನಪ್ಪ ಇದು ನಿನ್ನ ಆಗಲೇಬೇಕಾದ ಒಂದು ಮಹತ್ತರವಾದ ಕಾರ್ಯ ಉಂಟು. ಸಣ್ಣ ಸಣ್ಣ ಕಾರ್ಯ ಹೇಳಿದ್ರೆ ನಿನ್ನ ಮಟ್ಟಿಗೆ ಅದನ್ನೇ ಆಯ್ಕೆ ಮಾಡಪ್ಪ ಏನು ಗೊತ್ತಿರಬೇಕ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಕಾಲಕ್ಕೆ ಏನಾಗ್ಬೇಕು ಎಂಬುದನ್ನ ತಂದೆ ತಂದೆ ಯೋಚನೆ ಮಾಡಿ ಅದನ್ನು ಯೋಚನೆ ಮಾಡಿಯೇ ನಿನ್ನ
ನನ್ನ ಹತ್ತಿರ ಏಕಾಂತಕ್ಕೆ ಬೆಳೆದುಬಿಟ್ಟಿರುವಂತ ಮಗ ನೀನು. ಈ ಪ್ರಾಯಕ್ಕೆ ನಿನಗೆ ಮದುವೆ ಎನ್ನುವಂತ ಸಂಸ್ಕಾರ ಅಲ್ಲದೆ ಹೋಗ್ಲಿ, ಇನ್ನೂ ಹತ್ತಾರು ವರ್ಷ ಹೋದ್ಮೇಲೆ ಮದುವೆ ಅಂದ್ರೆ ನೀವು ಅನುಮಾನ ಆಗಲ್ಲ. ನಾವೆಲ್ಲ ನೋಡು 18 ವರ್ಷಕ್ಕೆ ಮದುವೆ ಆಗಿದ್ದೇವೆ. ನೀನು 18, ನಿನಗೆ ಜಾರಿ ಇದೆ, 19 ಮುಗಿದಿದೆ. ಖಂಡಿತ ಇಲ್ಲ, 18 ಮುಗಿದೋಗಿದ್ದೀನಿ. 20ರಲ್ಲಿ ಇದ್ದವನು ನೀ, ನಿನಗೆ ಈಗ ಯೋಗ್ಯವಾಗಿರುವಂತಹ ಕಣ್ಣಿಕೆಯ ಜೊತೆಗೆ ಮದುವೆ ಆಗಲೇಬೇಕು ಎನ್ನುವುದು ನನ್ನ ಹೃದಯವಂತ ಪ್ರಾಣದ ಅಭಿಲಾಷೆ. ಮಾಡಿ ಈಗ ಮದುವೆ ಮಾಡಿಸ್ಬೇಕು, ಹೌದು, ಹೆಣ್ಣು ನುಡುಕ್ಬೇಕು, ಹೌದು, ಎಲ್ಲೆಲ್ಲೋ ಹೋಗ್ಬೇಕಾಗ್ತಿಲ್ಲ, ಹೆಣ್ಣು ಹತ್ತಿರವೇ ಇದ್ದಾಳೆ. ಅಯ್ಯ ಇಲ್ಲಿಲ್ಲ, ಇಲ್ಲಿ ಹತ್ತಿರದಲ್ಲಿಯೇ ಇದ್ದಾಳೆ. ಮಗೋ, ನೀನು ವಿದ್ಯಾಧನೆಯ ಒಡನಾಡಿಯಲ್ಲೋ? ನಾನಲ್ಲ ಅಂತ ಹೇಳಿಲ್ವಲ್ಲ, ಮಹಾರಾಜರು ಮಗಳಾಗಿರುವಂತಹ ವಿದ್ಯಾಧನೆ ನೀನು ಒಂದೇ ಗುರುಕುಲದಲ್ಲಿ ಕಲಿತವರಲ್ವ? ಮೊದಲು ಹೌದು, ಈಗ ಹೆಂಗು ವಿದ್ಯಾಭ್ಯಾಸ ಜೀವನ ಮುಗಿಸಿದ್ದೀರಿ? ಅವಳಿಗೂ ನಿನಗೂ ಮೊದಲು ಮಾಡಬೇಕು ಅಂತ ನನ್ನ ಯೋಚನೆ. ಯಾಕಂತೆ ಯಾವಾಗ ಅಂತ ಹೇಳಿದ್ರೆ ನಿಂತಾನಾಗಲೇ ಯೋಚನೆ ಅಷ್ಟೇ, ನಿನ್ನ ಯೋಚನೆಯ. ಆದ್ದರಿಂದ ಅವಳ ಅಪ್ಪನಲ್ಲಿ ವಿಷಯವನ್ನು ಪ್ರಸ್ತಾಪನೆ ಮಾಡಿದವಾಗ ಮಗಳ ಇಂಗಿತವಾಗಿ ಹೇಳಿ ನಾಳೆ ತಿಳಿಸುವೆ ಮಂತ್ರಿ ಬರ್ರಿ ಅಂತ ಎದ್ಕೊಂಡು ಹೋಗ್ತಾ ಇದ್ರ ಅವಳ ತಂದು. ನನ್ನ ತಂದೆ ಆಗಿರುವಂತ ಏನು ವಿಚಾರ ಮಾಡಿದೆ? ನಾಳೆ ತಿಳಿಸುದಲ್ಲ, ನಾಳೆ ಅವ ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಕೈಕಾಲು ಇಟ್ಕೊಂಡು ಮಹಾಮಂತ್ರಿಗಳೇ ನನ್ನ ಮಗನಿಗೂ ನನ್ನ ಮಗಳಿಗೂ ನಿಮ್ಮ ಮಗನಿಗೂ ಮದುವೆ ನಿರ್ಣಯ ಆಗಿದೆ, ಮದುವೆ ಮಾಡಿಸ್ಬೇಕು ಅಂತ ಹೇಳಬೇಕು. ಅಷ್ಟು ಮಾಡ್ತಾರೆ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೆ. ಯಾವುದು? ನೀನು ಈ ಕ್ಷಣದಲ್ಲಿ ವಿದ್ಯಾಧರೆಯ ಭವನವನ್ನು ಸೇರಿಕೊಳ್ಳಬೇಕು. ಮಾಡಬೇಕು ಅದು ಪ್ರಧಾನ ಪ್ರವೇಶ ಮಾಡಿ ಬಿಡುವುದಲ್ಲ, ಪ್ರವೇಶ ಅವಕಾಶವಾಗಿ ನಿಧಾನವಾಗಿ ನಿಧಾನಗತಿಯಲ್ಲಿ ಹೋಗಿ ಪ್ರವೇಶದಲ್ಲಿ ಹೋಗಿ ಹೋಗಿ ಅವಳು ಅವಳಾಗಿಯೇ ನಿನ್ನನ್ನು ಮಾತಾಡ್ತೇನೆ. ನೀನು ಅದೇ ಮಾತಾಡ್ಲಿಕ್ಕೆ ಇಲ್ಲ, ಪ್ರಕರಣ ಅಷ್ಟಾಗಬೇಕು. ಅವಳು ಇರುವ ಆ ಮನೆಯ ಇದರಿಂದಲೇ ಆಚೆ ಈ ಕೈ ಕಡೆ ಅದೆಲ್ಲ ಯೋಚನೆ ಮಾಡೋಣ. ನಾನು ಯಾಕೆ ಹೋಗ್ಬೇಕು, ಹೋಗಿ ಏನ್ ಮಾಡಬೇಕು ಅದೇ ಪ್ರಧಾನ. ಮಗನೇ ನಾನು ತಿರುಗುದ ಪ್ರಧಾನ ಅದಲ್ಲ, ಅವಳಲ್ಲಿ ಪ್ರೇಮಾಂಕುರಿಪ ಯತ್ನ ಮಾಡು. ಪ್ರೇಮ ಅಂದ್ರೆ ಎಂತದ್ದು? ಪ್ರೇಮ ಅಂದ್ರೆ ಪ್ರೀತಿ. ಪ್ರೀತಿ ಅಂದ್ರೆ ಎಂತದ್ದು? ಪ್ರೀತಿ ಅಂದ್ರೆ ಕಾಮ. ಕಾಮ ಓ, ಈ ಕಾಮಕ್ಕೆಲ್ಲ ಪ್ರೀತಿ ಪ್ರೇಮ. ಹೌದು, ಖಂಡಿತ ಹೌದು. ಪ್ರೇಮಕ್ಕೂ ಕಾಮಕ್ಕೂ ಬಹಳ ಹತ್ತಿರವಾದ ಅವಿನಾಭಾವ ಸಂಬಂಧ ಉಂಟೆ. ಪ್ರೇಮವನ್ನು ಬಿಟ್ಟು ಕಾಮ ಇಲ್ಲ, ಕಾಮವನ್ನು ಬಿಟ್ಟು ಮತ್ತೊಂದಿಲ್ಲಿಗೆ ಉಂಟು. ಕಾಮ ಎರಡುವಲ್ಲಿ ಅವಳ ಅಂತರಂಗದಲ್ಲಿ ನೋಡಬೇಕು. ಅವಳು ಕುಳಿತಿರುವ ಸ್ವಲ್ಪ ಮುಂದುಗಡೆ ಮುಂದುಗಡೆ ಆ ಕಡೆ ಆ ಕಡೆ ಈ ಕಡೆ ಶತ ಪತ ಶತ ಪತ ಅಂತ ನಿಂತಿರುವ ಅವಳು ಮಾತಾಡ್ತಾಳು. ಆಯ್ತು ಬಿಡು, ಅಲ್ಲಿ ಮುಗಿಯುದು. ಒಂದು ವೇಳೆ ಅವಳ ಗಮನ ನಿನ್ನ ಕಡೆಗೆ ಬಾರದ ಇದ್ರು ನಿನಗೆ ಹೊಟ್ಟಿಗೆ ಮುಗುತ್ತಂತ. ಇದು ಗ್ರಾಮ್ಯ ಭಾಷೆಯಲ್ಲಿ ಹೇಳು. ಆ ಗಂಟೆಲೆ ತುರ್ಲಿಕ್ಕೆ ಬಂದ ಅವಳು ಅಲ್ವಾ, ಆ ಕೆಮ್ಮು ನೀನು ಅಲ್ಲಿ ನಿಂತು ಅಭಿನಯ ಹೌದು. ನೀನು ಅಭಿನಯ ಮಾಡ್ಕೊಳ್ಳಿಕ್ಕೆ ನಾ ಹೇಳ್ಕೊಡ್ಬೇಕಾ? ಹೇಳ್ಕೊಡ್ಬೇಕಾ? ನೋಡು ಮನಸ್ ಮಾಡ್ರೆ ನೀನೇ ಅಲ್ಲಿ ಕಲಿಸ್ಬಿಡ್ತೀನಿ, ನಮಗೆ ಅರ್ಥ ಇಲ್ವಾ? ಅವಳು ಗಮನವನ್ನು ನಿನ್ನ ಕಡೆ ಎಳೆದುಕೊಂಡು ಆಮೇಲೆ ಅವಳು ನಿನ್ನನ್ನು ಅವಳಾಗಿಯೇ ಬಂದು ಕರೆದುಕೊಂಡು ಹೋಗಿ ಆಸನದ ಮೇಲೆ ಕುಂದಿರಿಸುವ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಮಾತಿನ ಮೋಡಿಯಲ್ಲಿ ಅವಳ ಮನಸ್ಸನ್ನು ಗೆಲ್ಲಬೇಕು. ಅಷ್ಟಕ್ಕೂ ಅವಳು ನಿನಗೆ ಸ್ಪಂದಿಸಲಿಲ್ಲ ಅಂತಾದ್ರೆ ಇಲ್ಲಿ ಪ್ರೇಮದ ವ್ಯವಹಾರವನ್ನು ಹಿಂದುಟ್ಟು ಅದನ್ನು ಬಿಟ್ಟು ಹೌದು ಕಾಮದ ವ್ಯವಹಾರಕ್ಕೆ ಸ್ವಲ್ಪ ನೀನು ಮುಂದಡಿಯಿರಬೇಕು. ಅಂದರೆ ಅವಳನ್ನು ನೋಡಿ ನೀನು ಅವಳಿಗೆ ಕಣಸನ್ನೆ ಮಾಡಬೇಕು. ಕಣಸನ್ನೆ ಗೊತ್ತಿಲ್ಲ, ಕೆಲವೊಂದು ಅಭ್ಯಾಸ ಮಾಡಿ ಅಭ್ಯಾಸ ಯಾವ ಮೊದಲು ಪ್ರಾಯಕಾಲದಲ್ಲಿ ಮಾಡಿದ್ದೇ ಇದ್ದ
ಅದೆಲ್ಲ ನೀ ಕೇಳಬಾರ್ದು ನಾ ಹೇಳ್ಬಾರ್ದು. ನಮ್ಮ ಪ್ರಾಯದ ಕತೆ ನೆನಪು ಮಾಡಿಕೊಂಡ್ರೆ ಹೌದಲ್ವ ಅಂತ ನನಗೆ ಇಲ್ಲ ಅನಿಸ. ಅಂದರೆ ಒಂದು ಕಣ್ಣನ್ನು ಮುಚ್ಚಬೇಕು, ಒಂದು ಕಣ್ಣನ್ನು ತೆರೆಯಬೇಕು. ಅಂದ್ರೆ ಅದರ ಅರ್ಥ ಗ್ರಾಮ್ಯದಲ್ಲಿ ಹೇಳಿದ್ರೆ ಗೊಣ್ಣು ಹೊಡೆಯುದು ಅಂತ. ಹೆಣ್ಮಕ್ಳಿಗೆ ಗೊಣ್ಣು ಹೊಡೆಯುದು ಅಂತ ಕಣ್ಣು ಸನ್ನೆಯನ್ನು ಮಾಡು, ಅದಕ್ಕೊಬ್ಬರು ಚಂಚಲಾಗ್ಲಿಲ್ಲಂತಾದ್ರೆ ಕೈ ಸನ್ನೆಯನ್ನು ಮಾಡು, ಅದಕ್ಕೂ ಬಗ್ಗೆ ಬಿಡಬೇಡ ಮಗ. ಅವಳ ಮೈ ಮೇಲೆ ಕೈ ಹಾಕು ಅಷ್ಟ ಆಗ್ಬೇಕು. ಕೈ ಹಾಕ್ಬೇಕು, ಕೈ ಹಾಕುದೇ ನಾನು ಕೈ ಹಾಕ್ಬೇಕು ಹಾಕ್ಬೇಕು. ಅವಳ ಕೈ ನನಗೆ ಕೆಂದಾಗಿ ಬಂದ್ರೆ ಬೇಕಾ ತಿನ್ಬೇಕು ಅಲ್ವಾ? ಅಷ್ಟೇ ಬರೇ ಅವಳು ಹೊಡೆಯುವುದಲ್ಲ, ಅವಳ ಸಖಿಯ ಬೃಂದದವರಿದ್ರೆ ಅವರನ್ನು ಕರೆಸಿ ಅವಳಿಗೆ ನೀನು ಹೊಡೆಸ್ಬೇಕು. ಅದು ಅಲ್ಲಿಯೇ ಮುಗಿಬಾರ್ದು. ಸಮಗ್ರವಾಗಿರುವಂತ ನಮ್ಮ ಊರಿಗೆ ಅದು ಪ್ರಚಾರ ಆಗಬೇಕು. ನಾನು ಇನ್ನೂ ಹೆಚ್ಚಿನ ಪ್ರಚಾರವನ್ನು ಅದಕ್ಕೆ ಕೊಡ್ತೇನೆ. ಯಾಕೆ? ಇದು ದುರಾಲೋಚನೆ, ದುರಾಲೋಚನೆ. ಯಾವುದೇ ಹೆಣ್ಣಿನ ಮೇಲೆ ಹುಡುಗನೊಬ್ಬ ಕೈ ಹಾಕಿದ್ದಾನೆ ಅಂತ ಪ್ರಚಾರ ಆಯ್ತು ಅಂತ ಆದ್ರೆ ಯಾವ ಮರ್ಯಾದೆ ಇದ್ದ ಗಂಡು ಮಗಳನ್ನು ಮರ್ಯಾದೆ ಬರ್ತಾನ? ಇದೇ ನನ್ನ ಮುಖ್ಯತನ, ಇದೇ ನನ್ನ ಉಪಾಯ. ಆ ರೀತಿಯಾಗಿ ಅವಳನ್ನು ನಿನ್ನವಳಾಗಿಸಿಕೊಂಡು ನೀ ಬರಬೇ. ಶೀಘ್ರ ಕಲ್ಯಾಣಸ್ತು. Oh,
ನಿಜ ನನ್ನ ಆತ್ಮದ ಹಾಲಲ್ಲಿ ಹುಗಿ ಕೊಡಿರುವಂತಹ ಆ ಅನ್ನಿನ ವಿಚಾರ ಇಂದು ಹೊರಗೆ ಬರ್ತಾ ಇದೆ. ಆಹಾ ಕಾಮನರ ವಿದ್ಯಾಧರೆ ಅವ್ರು ಏನು ನನಗೆ ಬಂತು, ನಾವೇನು ಅವ್ರಿಗೆ ಬಂತು, ಹೇಗೆ ಬಂತು? ಬಾಯಿಯ ಜೀವನ ಒಡನಾಟ, ಆ ಒಡನಾಟದಲ್ಲಿ ಕಾಲಗಳಿರುವ ಕಲಾಧರ ಇಂದು ನೆನಪಿಸಿಕೊಳ್ತಾ ಇದ್ದಾರೆ. ಬಂದಿದ್ದ ಅವರು ಇಂದು ಹೇಗಿದ್ದಾಳೋ, ಇಂದು ಹೇಗಿದ್ದಾಳೋ, ಅದೇ ಅನುಮಾನ. ಹಾಗಾಗಿ ಯುವತಿಯಾಗಿ ತಕ್ಷಣವೇ ನಡೀತಾರೆ. ಯಾವುದೇ ಅರಸುತ್ತ ಬಂದೆ
ಆದ್ರೆ ಬಾಗಿಲಿದ್ದ ಒಬ್ಬ ಸಖಿಯರು ನನ್ನನ್ನು ತಡೆ ಹಿಡಿದವರು ಇಲ್ಲ, ಯಾರು ಪ್ರಶ್ನೆ ಮಾಡಿದವರು ಇಲ್ಲ. ಕಾರಣ ಅವರಿಗೆಲ್ಲ ಗೊತ್ತಿರಬೇಕು ನಾನು ಪ್ರಧಾನಮಂತ್ರಿಯ ಮಗ ಎಂದು.
ಕಂಡನು ಮೋಹನೆಯನ್ನು
ಎಷ್ಟೋ ದಿವಸ ಆಯ್ತಲ್ಲ ನೋಡ್ಲಿ, ನಿನ್ನ ಮುಖ ನೋಡ್ತಾ ನೋಡ್ತಾ
ಹಾಗೆ ಬಂದೆ, ಕುಳಿತುಕೊಂಡೆ, ಆಸನ ಇದ್ದಲ್ಲಿ ಇಂತಾಯ್ತು, ಕಾರ್ಯ ಮಾಡುವಾಗ ಅದ್ರ ಕಡೆಗೆ ಗಮನ ಇರಬೇಕು, ಬೇರೆಯವ್ರ ಕಡೆ ಗಮನ ಇರಬಾರ್ದು ಅಂತ. ಒಳ್ಳೇದು, ಕುಳಿತುಕೊಂಡಿಯಲ್ಲ, ಕುಡಿಯೋದಕ್ಕೆ ಏನ್ ಕೊಡ್ಲಿ ನಿಮಗೆ? ರಕ್ಷಣೆ ಮಾಡ್ಬೇಡ, ಏನು ಬೇಡ, ಯಾರೇಳಿ ಅಲ್ಲ, ನೀನು ಕುಡಿಯೋದೆಲ್ಲ ಯಾವ ಯಾವ್ದು ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮನೆಯಲ್ಲಿ ಇದ್ದದ್ದು ಕೇಸರಿ ಹಾಕಿ ಸಕ್ಕರೆ ಹಾಕಿ ಹಾಕಿ ಕೇಸರಿ ಹಾಕಿ ಹಾಕಿದ ಅದು ಬೇಡ ಬೇಡ ಹಾಕಿ ಕೊಡ್ತೇನೆ. ನಿನ್ನ ಮುಖವೆಂಬುವ ಎಂದು ಬಂದು ನಾನು ನೋಡಿರಲ್ಲ, ಹಾಗಾಗಿ ಹಾಲು ಕೂಡಷ್ಟು ಆಡದೆ ಬಾಯಿ ನನ್ನ ಮುಖ ನೋಡಿದ ಕೂಡ ಹೊಟ್ಟೆ ತುಂಬ ಆಯ್ತು ನನಗೆ. ಹೌದೆ, ಒಳ್ಳೆಯದು ನೋಡಕ್ಕೆ ಬಾಗಿಲಿದೆ ಗಳಿಸಿದೀನಿ. ಹೌದೌದು ಅಲ್ವ? ಹಾಂ, ಈಗಾದ್ರೆ ಮನೆಯಲ್ಲಿ ಹೆಂಗಸರಿಗೆ ಅಡುಗೆ ಮಾಡೋ ಕೆಲಸವೇ ಇಲ್ಲ. ಹಾಗೆ ಯಾಕೆ ಬಸವಾದ ಕೂಡಲೇ ಮುಂದ್ಗಡೆ ಹೋಗಿ ನಿಂತ್ರ ಆಯ್ತು, ಹೊಟ್ಟೆ ತುಂಬ ಹೋಗ್ತದೆ ಒಮ್ಮೆ ಆಗ್ತದೆ. ಹೌದು, ಕ್ಷಣ ಹಸಿವಾಗ್ತದೆ. ಇಲ್ಲಿ ತಿನ್ನೋದಕ್ಕೆ ಏನು ಕೊಡ್ಲಿ ನಿಮಗೆ? ನಿನ್ನಲ್ಲಿ ಒಂದ್ ಮಾತು ಕೇಳಬಾರ್ದು ನಾನು, ಆದ್ರೆ ಕೇಳದಿದ್ರೆ ನಮ್ಗೆ ಪ್ರಶ್ನೆಗೆ ಉತ್ತರ ಸಿಕ್ಕುವುದಿಲ್ಲಲ್ಲ. ಅಲ್ಲ, ಮತ್ತೆ ಸಂಬಂಧವಾಗಿ ನಾವು ವಿಚಾರ ವಿಮರ್ಶೆ ಮಾಡುವಾಗ ಬಾಳೆ ಇವತ್ತೇ ಮಾಡ್ಬೇಕು, ನೀವು ಇವತ್ತೇ ಮಾಡಿದೆಯಲ್ಲ, ಮಾಡಿದ್ದೇನೆ. ಮನೆಗೆ ಬಂದವರಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳಬಾರ್ದಂತೆ, ಅವ್ರಿಗೆ ಬೇಸರ ಆಗ್ತದೆ. ಔಷಧಿ ಮತ್ತೆ ವ್ಯವಹಾರ ಅಲ್ಲ, ಹಾಗೆಂತ ಕೇಳದೇ ಇದ್ರೆ ಬಂದಿದ್ಯಾ ಅಂತ ಗೊತ್ತಾಗುದಿಲ್ಲಲ್ಲ. ನೀನು ಅಪರೂಪಕ್ಕೆ ಬಂದಿದ್ದೀಯಾ, ಕೇವಲ ವಿದ್ಯಾಧರೆಯಿಂದ ನೋಡ್ಕೊಂಡು ಹೋಗ್ಬೇಕು ಎನ್ನುವ ಕಾರಣಕ್ಕೆ ಬಂದಿದ್ದ, ಅಥವಾ ಉದ್ದೇಶ ಬೇರೆ ಏನಾದ್ರೂ ಇದೆಯಾ? ಕತ್ತೀಯ ಏಳು ಚಂಚಲ ಹೌದಾ? ಮೀನ ನಯನೆ ಸಂದಡಿ ಕೆನ್ನೆಯ ಒಳೆ
ಸಾಕು ಸುಮ್ಮನೆ ಇರು, ವಾಸ್ತವಪ್ಪ ಏನು ವಿಚಾರಕ್ಕೆ ಬಂದಿದ್ದು ವಿದ್ಯಾಧರಿ ಮನೆಗೆ? ನಾನು ಎಲ್ಲಿ ನೋಡ್ಬೇಕು ಅಂದ್ರೆ ನೋಡ್ತಾ ಇದ್ದೆ, ನನಗೆ ಅರ್ಥ ಆಗ. ಹಾ ಹಾ ಹಾ, ನಿನಗೆ ಮದುವೆ ಹೌದಾ? ವಿದ್ಯಾಧರಿಯ ಮದುವೆ ಎಲ್ಲೆಲ್ಲಿ ಕಟ್ಟಿರ್ಬೇಕಂತೆ. ವಿದ್ಯಾಧರಿ ಮದುವೆ ಆದ್ಮೇಲೆ ಕಲಾಧರಿ ಗೊತ್ತಾಗ್ಬೇಕು ಮೇಡಮ್? ಗೊತ್ತಾಗಿದೆಯಲ್ಲ, ಬಾಲ್ಯದ ಗೆಳೆಯರಾಗ್ಬೇಕಂತ ನನಗೆ ಗೊತ್ತಾಗ್ಬೇಕಿದ್ರೆ ನಿನ್ನ ಆಮಂತ್ರಣ ಬೇಕೇ ಬೇಡವಾ? ಹೇಳ್ಬೇಕು ಬೇಡವಾ? ಕಲಾಧರ ನನಗೆ ಮದುವೆ ನಿಶ್ಚಯವಾಗಿದೆ, ಹೇಳಿ ಕಳಿಸ್ಬೇಕಿತ್ತು. ಹೌದಾ? ಆಗ ಬಂದಾಗ ಒಂದರಲ್ಲಿ ಬೆಳೆಯಿತು, ಆದ್ರೆ ಸೇವದಕ್ಕೆ ನನಗೆ ಸಂಕೋಚವಾಯಿತು. ಆಗ ಕೇಳ್ತಾ ಇದ್ದೆ, ಆದ್ರೆ ಏನು ನಿನ್ನ ಮದುವೆ ಸಂಬಂಧವಾಗಿ ಯಾವುದೋ ಒಂದು ನಿರ್ಬಂಧ ಇದೆ ಮನೆ ಕೇಳ್ತೇನೆ. ನನಗೆ ಕೇಳಿ ಹೋಗೋಣ ಅದಕ್ಕಾಗಿ ಬಂದಿದ್ದಾನೆ. ಹೌದೇ, ಒಳ್ಳೆಯದು. ಆಮಂತ್ರಣ ಕೊಡುವುದಕ್ಕಿನ್ನೂ ಸಮಯ ಉಂಟು. ಮದುವೆಗೆ ನಿಬಂಧನೆ ಏನು ಅಂತ ಖಂಡಿತ ನಿಮ್ಮಲ್ಲಿ ಹೇಳ್ತೇನೆ. ಇಲ್ಲದೆ ಅಂತ ನಮ್ಗೆ ಯಾರು ಸಂಬಂಧವಾಗಿ ಒಂದು ನಿರ್ಬಂಧ ಇದೆ. ಗುರುಕುಲಕ್ಕೆ ನಾನು ನೀನು ಒಟ್ಟಿಗೆ ಹೋದವ್ರು.
ಕಲಿತೆ. ಗುರುಕುಲದಲ್ಲಿ ಎಲ್ಲ ವಿದ್ಯೆಯನ್ನು ನಾನು ಕಲಿತವಳು. ನಾನು ಎಷ್ಟೊಂದು ತೆರೆದು ತಿನ್ನಬಹುದು ಅಲ್ವಾ? ಓಡುವಾಗ, ಮೆಲಿಯುವಾಗ, ಕಳೆದಿರುವಾಗ, ಇಬ್ಬರು ಹೇಳುವಾಗ ಎಲ್ಲ ಒಂದು ಒಂದೇ ಅಲ್ವಾ? ಒಟ್ಟಿಗೆ ಬಿದ್ದದಿಲ್ಲ, ಅದು ನಿನ್ನನ್ನು ಹೇಳಿಸಿದ್ದುಂಟು. ಒಟ್ಟೆಯಾಗಿ ಬಿದ್ದದ್ದು ಅಲ್ಲ, ನಾನು ಬಿದ್ದದ್ದು ನಾನು ಎಬ್ಬಿಸಿದ್ದು. ನನ್ನ ಕೆಳಗೆ ಬಿದ್ದದ್ದು ಅದೆಲ್ಲ ಸಣ್ಣವರಿರುವಾಗ ಕ್ರಮ. ಅದು ಮಕ್ಕಳ ಆಟ. ಹೌದೌದು ಅಲ್ವಾ? ಹೌದು, ಅದು ಮಕ್ಕಳ ಆಟ. ಇದು ದೊಡ್ಡವರ ಆಟ. ಹಾಗೆ ಇಟ್ಕೋ. ಎಲ್ಲಾದ್ರೆ ನಾನು ಮದುವೆ ಆಗುದು ಎಂತಹ ವ್ಯಕ್ತಿಯನ್ನು ಗೊತ್ತಾ? ಯಾವ ಆತ ನನ್ನನ್ನು ಶಾಸ್ತ್ರ ಮತ್ತು ವೇದಗಳಿಂದ ವಾದ ಮಾಡಿ ಸೋಲಿಸ್ತಾನೋ ಅಂತವನನ್ನೇ ವರಿಸುವುದು ಅಂತ ಒಂದು ನಿರ್ಬಂಧವನ್ನು ಇಟ್ಟುಕೊಂಡಿದ್ದೆ. ವೇದ ಶಾಸ್ತ್ರ ಆರು ಶಾಸ್ತ್ರ ಆರು ಶಾಸ್ತ್ರ ಗಳಿಬಿಡಿ ಗಳಿಬಿಡಿ ತಪ್ಪಿ ಹೋಯ್ತು. ನಿನಗೆ ಯಾವಾಗ ನಾನು ಎಷ್ಟು ಓದಿದ್ದೇನೆ ನನಗೆ ಗೊತ್ತು. ಹೌದಾ? ನಿನಗೆ ಯಾವಾಗಲೂ ಗಡಿಬಿಡಿ, ನಿನ್ ಗಡಿಬಿಡಿ ನೋಡಿದಾಗ್ಲೆಲ್ಲ ಅನಿಸುದು ಹುಟ್ಟುವಾಗಲೂ ಗಡಿಬಿಡಿ ಇಂದಲೇ ಉಟ್ಕೊಂಡ್ಯಾ ನೀನು ಅಂತ. ಅದು ನಾನು ಅಪ್ಪನೇ ಅಮ್ಮನೇ ಕೇಳಿದೆ. ಬೇಡ ಕೇಳು, ನನಗೆ ಗೊತ್ತಿಲ್ಲ. ಹೌದು, ಹೇಗೂ ಇರ್ಲಿ ನಿಬಂಧನೆ ಹೀಗುಂಟು. ನಿಬಂಧನೆ ಹೌದು, ಯಾರು ಶಾಸ್ತ್ರದಲ್ಲಿ, ಯಾರು ವೇದದಲ್ಲಿ, ಹೌದು ಯಾರು ಮೀಮಾಂಸದಲ್ಲಿ, ಯಾರು ತರ್ಕದಲ್ಲಿ ನಿನ್ನನ್ನು ಸೋಚುತ್ತಾರೋ ಅವರನ್ನು ಕೈ ಹಿಡಿತೀಯ. ಹೌದು, ಏನೇ ಏನೇನು ನಾನು ಸಂಬಂಧ ಒತ್ತಿಕೊಂಡೆ ಅಲ್ಲಪ್ಪ. ಕೇಳು ವಿದ್ಯಾಧರೆ, ಹೇಳು ಏನು ಸರಿಯಾಗಿ ಚೆನ್ನಾಗಿ ಕೇಳು. ಏನು ನಾನು ಒಂದು ಗುರು ಮಠದಲ್ಲಿ ಎಷ್ಟು ಕಲಿತೆ ಬೇಡ 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 ಬೇಡ. ಎಷ್ಟು ಅಭ್ಯಾಸ ಮಾಡಿದ್ದೆ ಬೇಡ ಬೇಡ. ಮನೆಗೆ ಓದಬೇಡಿ ಎಷ್ಟು ಅಭ್ಯಾಸ ಮಾಡಿದ್ದೇನೆ ಎಂಬುದು ನನಗೆ ಗೊತ್ತು. ಹೌದು, ನಿಮಗೆ ಗೊತ್ತಿರಬೇಕು. ಆದರೆ ಪುಸ್ತಕ ಓದಿ ಓದಿ ಅಡ್ಮೇಲೆ ಇಟ್ಟಿದೆ. ಆ ಅಡ್ಮೇಲೆ ಇರುವ ಪುಸ್ತಕೆಲ್ಲ ಹೊರದು ಹೊರಗೆ ಬಂದು ಹೋಗಿದೆ. ಯಾಕೆ ಬರಲಯ್ಯ? ಮತ್ತೆ ಆ ಪೈಸೆ ನನಗಿಲ್ವಲ್ಲ. ಪುಸ್ತಕದಲ್ಲಿ ಇದ್ದದ್ದೆಲ್ಲ ಪುಸ್ತಕದಲ್ಲಿ. ಹೌದು, ಹಾಗಾಗಿ ನಿಮಗೆ ಒತ್ತಿ ಮಾಡೋದಕ್ಕೆ ಏನು ಎಲ್ಲವರೆಲ್ಲರೂ ಸಮಾನತೆ ಇರುವುದೇ. ಹೌದಾ? ನಡೆಯಲ್ಲಿ, ನುಡಿಯಲ್ಲಿ, ವ್ಯವಹಾರದಲ್ಲಿ, ಸ್ಥಾನದಲ್ಲಿ, ಮಾನದಲ್ಲಿ, ರೂಪದಲ್ಲಿ ಎಲ್ಲವರಲ್ಲಿಯೂ ಸಮಾನತೆ ಬೇಕು. ಆ ಮಟ್ಟಿಗೆ ನೀನು ಚಂದ ಇದೀಯ ದೇವರನ್ನ ಹೇಳ್ತೇನೆ. ನಿನಗಿಂತ ಚಂದ್ರ ಎರಡು ಪ್ರಪಂಚ ಮಾತೊಂದು ಇಲ್ಲ. ಇದಾದರೆ ಪ್ರಾಮಾಣಿಕ ಕೇಳ್ತೇನೆ. ಏನು ನಾನು ಹೇಗಿದ್ದೇನೆ? ಅಯ್ಯೋ, ನೀನು ಈ ವಯಸ್ಸಿಗಾದ್ರೂ ಎಷ್ಟು ಕೆಂಡು ವಯಸ್ಸಿಗೆ ಕೈ ಹಾಕ್ತೀಯ. ಕೆಲವು ಜನ ಹಾಗೆ ನನ್ನ ವಯಸ್ಸಿಗೆ ಕೈ ಹಾಕುವ್ರೆ. ನಾನು ಇದ್ದಿದ್ರೆ ಯೋಚನೆ ಮಾಡ್ತಾ ಇದ್ದೇನೆ. ನನಗೆ ವಯಸ್ಸಿಗೆ ಕೈ ಹಾಕುವವರಿಗೆ ಕೈ ಹಾಕ್ತೇನೆ. ಹಾಗಾದ್ರೆ ಯೋಚನೆ ಮಾಡುವ ನನಗೆ ಏನು ಆಗಲಿಲ್ಲ. ನಿಮಗೆ ಎಷ್ಟಾಯ್ತು ವರ್ಷ? ಅಯ್ಯೋ ದೇವ್ರೆ, ಈ ಸತ್ಯ ಹೇಳ ಬೇಡ. ಇಪ್ಪತ್ತು ಇಪ್ಪತ್ತೆರಡು ಮತ್ತೆ ಇಪ್ಪತ್ತೆರಡು ವಿಚಾರ ಮಾಡಿದಾಗ ಸರಿ ಸಮಾರ್ಥವೇ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಎಲ್ಲದರಲ್ಲೂ ನಾನು ನಿಪುಣ. ಕಲಾಧರ ವಿದ್ಯಾಧರ ಅಲ್ಲ ನೀನು ಕಲಾಧರ. ಕಲಾಧರ ಎಂದು ಗೊತ್ತಾಯ್ತಲ್ಲ, ಕಲೆಯ ಸಂಪೂರ್ಣ ಆ ಮೂಲ ತತ್ವವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅದು ನಿನ್ನನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಒಂದ್ ಕಣ್ಣು ಆ ಕಡೆ ನೋಡ್ತದೆ, ಒಂದ್ ಕಣ್ಣು ಈ ಕಡೆ ನೋಡ್ತದೆ. ಏನ್ ಮಾಡೋಣ? ಅಲ್ಲ ಒಮ್ಮೊಮ್ಮೆ ಒಬ್ಬೊಬ್ಬ ಮಹಾಮೇಧಾವಿ ಕಲಾವಿದರಲ್ಲ ಈ ಪ್ರಪಂಚದಲ್ಲಿ ಬಿಡ್ತಾ ಇದ್ದಾರೆ. ಹಾಗಾಗಿ ಬಹಳ ಯೋಚನೆ. ಹಾಗಾಗಿ ಈ ಕಲಾಧರಣ ಅಂತ ನಾನು ಆ ಸಂಬಂಧವಾಗಿ ಯೋಚನೆ ಮಾಡ್ಲಿಕ್ಕೆ ಬೇಡ. ಮಾಡ್ಬೇಕಪ್ಪ, ಮಾಡ್ಲೇಬೇಕು. ಯಾವ್ದನ್ನ? ಯಾವ್ದನ್ನು? ಕಲಾಧರತ್ವವನ್ನ ಪಡೆದು ಇಲ್ಲವಾದ ಅವರ ಸಮಯ ಸಂಬಂಧವಾಗಿ ನಾನು ಯೋಚನೆ ಮಾಡಬೇಕು. ಹಾಗಾಗಿ ಅವನು ಬೇಡ, ಅವನ ಕುಟುಂಬ ಸಂಬಂಧವಾಗಿ ಯೋಚನೆ ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡ್ಬೇಕಾ? ಹೌದ. ಕಲಾಧರನಾಗಿರುವ ನನಗೆ ಬದುಕು ಯಾವುದು ಚೆನ್ನಾಗಿ ತಿಳಿ ಹಳೆಯದು ನೀನು ನನಗೆ ಗೊತ್ತಾಗ್ಲಿಲ್ಲಪ್ಪ. ಏನು ಒಗಟು ಒಗಟಾಗಿ ಮಾತನಾಡ್ತಾ ಇದೀಯ ನೀನು? ಅಲ್ಲ, ನನ್ನ ಮದುವೆ ಸಂಬಂಧವಾದ ವಿಚಾರವನ್ನು ಮೊದಲು ತಕೊಂಡಿದ್ದು, ಆಮೇಲೆ ನಾನು ಹೇಗಿದ್ದೇನೆ ಹೇಳು ವಿದ್ಯಾರ್ಥಿ ಅಂತ ಕೇಳುವುದು. ಏನು ಒಂದಕ್ಕೊಂದು ಸಂಬಂಧ? ಏನು ಹೇಗಿದ್ದೇನೆ? ಮೀಸೆ ಒಂದು ಮೀಸೆಯ ಏನು ಉಂಟಲ್ಲ ಯಾರು ಹೇಳ್ತಾ ಇಲ್ಲ ಹಾಗೆ ಕೆಲವು ಜನ ನೋಡು. ಆದ್ರೆ ಮೀಸೆ ನೋಡು, ಎರಡು ಮೀಸೆ ಅಂತ ಹೇಳ್ತಾರ. ಆಚೆ ಒಂದು ಈಚೆ ಒಂದು ಅಂತ ಇರ್ಲಪ್ಪ. ಚಂದ ಉಂಟು ನಿಜವಾಗಿ. ಹೌದೌದು.
ನೀನು ಚಂದ ಇದ್ದೀಯ, ಸರಿ ಯೋಗ್ಯ ಪ್ರಾಪ್ತ ವಯಸ್ಕನೂ ಆಗಿದ್ದೀಯ, ಎಲ್ಲಿಯಾದ್ರೂ ಚಂದದ ಹೆಣ್ಣು ನೋಡಿ ಅವ್ನು ಮದುವೆ ಆಗು. ಹಾಗಿದ್ರೆ ನಾನು ಇಲ್ಲಿವರೆಗೆ ಬರ್ತಾ ಇದ್ದ, ಮತ್ತೆ ಇಲ್ಲಿ ಬಂದಿದ್ದು ಇಲ್ಲಿವರೆಗೆ ಬರೋದಕ್ಕೆ ಕಾರಣ ಇದೆ. ಏನು? ನೀನೇ ನನ್ನ ಹೆಂಡತಿ ಆಗ್ಬೇಕು. ಈಗ ನಿನ್ನ ಆಸೆ ಗಲಾದರ ಸಂದರಿಸು ಎನ್ನು
ಹಾಗಾದವನು ದುಷ್ಟ ಮೋಸಗಾರ ಸ್ತ್ರೀರಂಪಟ ಇಂಥವನಂತ ಬಗೆದಿರಲಿಲ್ಲ. ಇನ್ನು ಇಂಥದ್ದೆಲ್ಲ ವ್ಯವಹಾರ ಬಿಡ್ಲಿಲ್ಲ ಅಂದ್ರೆ ಹೋಗ್ಲಿಕ್ಕೆ ಮೊದಲು ಮನೆಗೆ ಹೋಗು. ಒಳ್ಳೆದಲ್ಲ ವಿದ್ಯಾರ್ಥಿಗಳು ಸಿಗೋ ಏನಲು ಚಂಚಲಗಳು ಇಲ್ಲಿ ಬೇಕು ಅದು ನನಗೆ. ನೀವು ರಾಘವನ ಸರಾಗವ ಹೇಳಿದ್ದು ಹೇಳಿ ನನ್ನ ಉಪ್ಪಿಸ್ತಾ ಇದ್ದೀರಿ. ನಮ್ಮ ಕತೆ ಏನಾಗಿದೆ ಸಿಕ್ಕಿದ್ರಲ್ಲ ಅಪರೂಪಕ್ಕೆ ಸಿಕ್ಕಿದ್ರಲ್ಲ ಅಪರೂಪಕ್ಕೆ ಅಪರೂಪಕ್ಕೆ ದಿವಸ ದಿವಸ ನೀವು ಕಲಿತೀರಿ ಅಲ್ಲ. ಈ ಪೆಟ್ಟಾಗಿ ಹೇಗೆ ನನ್ನ ಅಪ್ಪನಲ್ಲಿ ಹೇಳಿದ್ರು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅಪ್ಪ ಅವಳ ಕೈ ನನಗೆ ಕೆನ್ನೆ ಬಂದ್ರೆ ಮಗಳ ಹಿಂದೆ ಮುಂದೆ ನೋಡ್ಬೇಡ ಕೈ ಹಾಕು. ಕೈ ಹಾಕಿದ ಪ್ರತಿಫಲ ಒಪ್ಪಲ್ಲ. ಇನ್ನು ಬೇಕಾ ಹೆಣ್ಣಿನ ಕತೆ ಇನ್ನು ಬೇಕಾ? ಆದ್ರೆ ಆದ್ರೆ ನನ್ನ ಮಾನ ಬಂದ ಹೆಂಡತಿ ಹೆಂಗೆ ಮಾಡಿ ಆ ಹೊಂಡೆ ಕೊಡಲಲ್ಲ ಅವನಿಗೆ ಶಕ್ತಾರ್ಥ ಪ್ರತೀಕ ಆಗಲೇಬೇಕು ಹೊರಗಲೇಬೇಕು ಮರಗಲೇಬೇಕು. ಹಾಗ ಆದ್ರಿಂದ ಅಪ್ಪನನ್ನ ಕೇಳಿಸಲೇಬೇಕು. ಒಂದ ಖತ್ ಮಾಡಿ ಹತ್ತಕ್ಕೆ ನೂರು ಮಾಡಿ ನೂರ ಸಾವಿರ ಮಾಡಿ ಅಪ್ಪನ ಸುಳ್ಳು ಹೇಳುತ್ತೇನೆ. ಆ ಸುಳ್ಳಿನ ಹಿನ್ನೆಲೆ ಆಮೇಲೆ ಗೊತ್ತಾಗ್ತದೆ ವಿಚಾರ.
ಒಂದ್ ರಂಗ ಮತ್ತೊಂದು ಕಮ್ಮ ಆಗ್ಬೇಕಂತ
ನಾವು ಅಟ್ಟಣಿಗೆ ಮಾಡ್ಕೊಳ್ಳಂತ ಅಟ್ಟಣಿಗೆ ಮೇಲೆ ಕೆಳಗೆ ಆಗಂಗಿಲ್ಲ ಮಗನೇ. ಏ ಭಾಗವತರು ಎರಡು ಪಕ್ಕ ಬೇಡ, ಕೆಳಗೊಂದು ಭಾಗವತನ ಮ್ಯಾಗೊಂದು ಭಾಗವತನ, ಕೆಳಗೊಂದು ಮಂತ್ರಿಗೆಲ್ಲ ಮ್ಯಾಗೊಂದು ಮಂತ್ರಿಗೆಲ್ಲ, ಕೆಳಗೊಂದು ಚಳಿ ಕೊಡ ಮ್ಯಾಗೊಂದು ಚಳಿ ಕೊಡೋದೆಲ್ಲ ಬೇಕಲ್ಲ ಒಟ್ಟು. ಪಾಪ ಏನೋ ಅಂದಂಗತ್ತ ಅವರು ಸುಮ್ಮನೆ ಇನ್ನೆಲ್ಲ ಎಷ್ಟು ಮಾತಾಡ್ಬಟ್ಟೆ ಅಂತ ಲೆಕ್ಕ ಹಾಕಿ ಕೂತಾಡ್ಬಿಟ್ಟು ಮಾತಾಡ್ತಾರ. ಹಂಗಾಗ್ಬೇಕು, ಮೋಸ ಏನಂತ ಕೇಳ. ಈ ಜೀವದಾಗ ಶಕ್ತಿ ಅಂತ ಭಾಗವತರನ್ನೆಲ್ಲ ಮೇಲೆ ಹಾಕು ಅಂತ ಅಪ್ರೂಪದ ಆಗ್ತೇವಿ ನಾವ ಕಾಣಿಸ್ಕೋಬೇಕು ಅಂತ ಹೊಡ್ಕೊಳಕ್ ಶಕ್ತಿ ಇದ್ದ ಕುಂತ್ರ ಪಾಪ ಹೊಡ್ಕೊಳಕ್ ಆಗದೇವ್ರು ಮಾತಾಡ್ಬೇಕನೇ. ವಯಸ್ಸಾದ್ರೂ ಅನುಭವ ಇತ್ತು, ಏನ್ ಪ್ರಯೋಜನ ಇಲ್ಲ, ಎಲ್ಲಾದ್ರೆ ನಮ್ಗೆ ಹಾಕ್ಬೇಕಲೆ ಅಂತ ಹಿಂಗಿಟ್ಟು ಭಾಗವತ ಬಂದು ಪುಣ್ಯಾತ್ಮ ಕೆಳಗೆ ಕುಂತ. ಆದ್ರೆ ಆ ಪುಣ್ಯಾತ್ಮ ಬಂದು ಕುಳಿತಾನ ಪುರುಷಂಗ್ರ ಪುಸ್ತಕ ನೋಡಂಗಿಲ್ಲ, ಅಟ್ಟಣಿಗೆ ನೋಡಕತ್ತಿ ಎಷ್ಟು ಹೊತ್ತಿನ ಅಟ್ಟಣಿಗೆ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿದ್ರೆ ಮತ್ತೆ ನಮ್ಮ ಹೆಂಗ್ರ ಮಕ್ಕಳ ಕತಿ ಏನ ನಿಜವಾಗಿ ಒಂದ್ ಲೆಕ್ಕದಲ್ಲಿ ಕಲಾವಿದ ಅದೇ ವಿಚಾರ ಮಾಡ್ಬೇಕು. ಇಲ್ಲವ್ರು ಬಹಳ ಕಷ್ಟ ಅದಾವ ಮಗನ, ಇವ್ರು ಬಹಳ ಚಾಣಿ ಅದ. ಮತ್ತೆ ಕೆಲವು ಭಾಗವತನರ ಹೆಂಗೆ ಕೇಳ ಹೆಂಗ ಈ ಕುಂತ ಭಾಗವತನರ ಬಹಳ ಚಾಣಿ ಅದ್ರ ಪುರುಷನ್ ಪುಸ್ತಕ ನೋಡಿದ್ರು ಗೊತ್ತಾಗಿಲ್ಲ ಹೆಂಗ್ ನೋಡ್ತಾನೆ. ಕೆಲವ್ರು ಆ ಪುರುಷನ್ ಪುಸ್ತಕನೇ ನೋಡ್ತಾರೆ, ಕಲಾವಿದಿ ಏನ್ ಮಾಡ್ತಾನೆ ಅಂತ ನೋಡಿಲ್ಲ. ಯಾಕಂದ್ರೆ ಎಲ್ಲ ಅಕ್ಷರ ಹುಡುಕೋದ್ರೊಳಗೆ ಪಾಪ ಇನ್ ಮುಂದೆಲ್ಲ ಕತ್ತಿ ಹುಡುಕೋಗ್ತದೆ ಅಂತ ಭಾಗವತನರೇ ಇಷ್ಟ. ಆದ್ರೆ ಈ ಭಾಗವತ ನಾವು ಹಿಂಗ್ ಕೂತ್ರೆ ಹಿಂಗ ಕೂತ್ಕೋತಾನವ ಎಷ್ಟೊತ್ತಿ ಕೆಳ ನೋಡ್ತಾನೆ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ಮುಂದಿದ್ದ ಕಲಾವಿದಕ್ಕೂ ಕಷ್ಟ, ಅವ್ನು ಎಲ್ಲೋ ನೋಡ್ತು ಭಾಗವತನ ಎಲ್ಲೋ ನೋಡ್ತಾನೆ ಅಂತ ಲೆಕ್ಕ ಹಾಕ್ರೆ ಅವ್ನು ಗೊತ್ತಾಯ್ತು ಹಿಂದೆ ನೋಡಿದ್ರೆ ಲೆಕ್ಕ ಹಾಕ್ತಾನೆ. ಭಾಗವತ ಶಾಣಿ ಇದ್ರದೆಲ್ಲ ಗೊತ್ತಾಕೈತಿ. ಇಲ್ದ ಹೋದ್ರೆ ಪಾಪ ಅವ್ನು ಗೊತ್ತಿದ್ದು ಅರ್ಥ ಹೇಳ್ದು ಅವ್ನು ಗೊತ್ತಾಗಂಗಿಲ್ಲ. ಹಾ ಇಂಥ ಕತೆ ಆಗ್ತೈತಿ. ಪುಣ್ಯಾತ್ಮ ಕೆಳಗೆ ನೋಡಿಲ್ಲ, ಅವ್ನು ಮುಂದೆ ನೋಡ್ಕೋ ಕುಂತಾನೆ ಅಂತ ಲೆಕ್ಕ ಹಾಕಿವಿ ನಾವು. ಆದ್ರೆ ಅವ ಅಟ್ಟಣಿಗೆನ ನೋಡಕತ್ತಾನೆ. ಈ ಮದ್ಲಿಗರಿಗೆ ಬೇಕಂದ್ರೆ ಅವನಿಗೆ ಅವನು ಪುಣ್ಯಾತ್ಮ ಐದು ಐದು ಮಂದಿ ತಲುಪಿಸ್ಕೊಂಡ ಹ್ಯಾಂಗು ಮಾಡಿಸು ಅಂತ ಮಾಡಕ್ ಮಾಡಿಕೊಡು ನಾವೇ, ಅದಕ್ಕೆ ನಾನು ಹಾಕೋಬೇಡ ಅಂತ ಒಳ್ಳೊಳ್ಳೇದು ಮುಂದೆ ಕಾಣಿಸ್ಕೊಳ್ಬೇಕಂತ ಐದು ನಿಂತ್ಕೊಂಡಾನೆ. ಸರಿ ಅವಂಗ ಅವನು ಕೊಡು ಸಂಬಳ ಒಂದು ಮಕ್ಕಳ ಮುಚ್ಚಿಗೆ ಆಗಂಗಿಲ್ಲ ಐದೇ ಕಾಣಿಸ್ಕೋಬೇಕ ತಂದಿಟ್ಕೊಂಡಾನೆ. ಆ ಚಂಡ ಭಾಳ ಚಳಿ ಅದಾನ ಎಷ್ಟು ಬಾರ್ದು ನಮ್ಗೆ ಸಿಕ್ಕುದು ಇವತ್ತು ಅತ್ಯ ಅಂತ ಒಂದೇ. ಆದ್ರೆ ಏನಾರ್ಥ ಈ ಮ್ಯಾಗ ಕೆಳಗೆ ಎರಡು ಅಕ್ಕಳಿಗೆ ಎದಕ್ ಮಾಡ ಈ ಕೆಳಗಡೆ ಮೊದಲು ರಾಸ್ಕಸ್ರ ಬರ್ಬೇಕು ಕೆಳಗೆ ರಂಗಸ್ತರಕ ದೇವಳಕ್ಕೆ ಮುಟ್ಟಿ ಹಾಕ್ತೀನಿ ಅಂತ ಹಿಂದಾಗಡಿ ಹೋಗಿ ಹಂಗೆ ಮ್ಯಾಲ ಹತ್ತು ಮ್ಯಾಗಿನ ರಂಗಸ್ತರ ಬಂದ್ರೆ ದೇವಳಕ್ಕೆ ಬಂದಂಗ ಅದೆಲ್ಲ ಒಂದ್ರ ಮ್ಯಾಗ ಒಂದು ಮಾಡು ಸುಮ್ಮನೆ ಅಲ್ಲ ಒಂದಕ್ಕೊಂದು ಕಟ್ಟಿ ಹೊಂದಾಣಿಕೆ ಬರ್ತ ಈ ರಾಸ್ಕಸ್ರೆಲ್ಲ ಕೆಳಗ ಹಿಂದಾಗಡಿ ಹೋದ್ರೆ ಈ ಕೆಳಗಿನ ರಂಗಸ್ತ ಭಾಗದೆಲ್ಲ ಗಾಯ್ತಾನೆ. ಮ್ಯಾಗ ಹೋದ ದೇವೇಂದ್ರಪ್ಪ ಮಾಡಿದವ್ರ ಶರೀರದ ಅವನು ಜೀವನದಾಗ ಜೀವದಾಗೆಲ್ಲ ದೊಡ್ಡ ದೊಡ್ಡ ದೇವರೆಲ್ಲ ಮ್ಯಾಲದಾರಲ್ಲ ಪದ್ಯ ಸೋಗಿದಾಗ ನೋಡು ಮ್ಯಾಲ ಭಾಗವತಣ್ಣ ಈ ಕೆಳಗಿನ ಚಂಡಿಯವನ್ ಕೋಲಿ ಎತ್ತಿ ಹೋಗ್ತಾನೆ. ಅದ ಮ್ಯಾಗಿನ ಚಂಡಿಯವನೇ ಕೋಲಿ ಎತ್ತಬೇಕ ಈ ಪುಣಾತ್ಮರಿ ಈ ಭಾಗವತ್ರೇ ಎತ್ತಂಗತ್ತ ಏನೂ ಕೋಲಿ ಎತ್ತಬೇಕ ಈ ಎಲ್ಲ ಮಾಡಿರೋದೆಲ್ಲ ಅವನ್ ಹೊಂದಾಣಿಕೆ ಬೇಕ್ರೆ ಅದೆಲ್ಲ ತಲೆ ಇದ್ರೆ ಮಾತ್ರ ಕೈದ ಪೂರ್ತಿ ಹೆಚ್ಚು ಕಡಿಮೆ ಆಗ್ಲ. ಅವ ಒಂದ ಸಲ ದೇವೇಂದ್ರಪ್ಪ ತುಂಡು ಗುಪ್ಪು ಹಾಲು ನಿಂತಾನೆ ಅತ್ತಡಿಗೆ ಬೋಸ್ಕೊಟ್ಟ ಈ ಬಾಮತನ ಪಾಪ ಇದ ನೋಡ್ತಾ ಇದ್ದಾನಲ್ಲ ಅವ ಅತ್ತಡಿಗೆ ನೋಡ್ತಾ ಬಹಳ ಚೆನ್ನಾಗದ ಬುಸ್ಕೊಳ ಕುಸುಕ್ ಆ ಪುಣಾತ್ಮ ರಂಗಸ್ಥಳ ಬರ್ಬೇಕಾದ್ರೆ ಜ್ವರ ಬಂದದ ಅನ್ಸ್ಬೇಕು ಹಂಗ ಬರ್ತಾನ ನೋಡವ ಪಾಪ ಹಿಂಗ್ ಮಾಡ್ಕೊಂಡು ಕೈ ಕಾಲು ಹಿಂಗ್ ಮಾಡ್ಕೋಬೇಕು. ಹಾ ನಮಸ್ಕಾರ ಕೊಟ್ಟು ಕುಂದ್ರಮ್ಮ ಎಷ್ಟು ತೂಕ ಹಾರ್ಬಿಟ್ಟಿದ್ರೆ ಅದು ಪುಸ್ತಕ ಹಿಂದಾಸಿ ಬಹಳ ಹೆಚ್ಚಾಗ ಅವ ಪುಸ್ತಕ ಹಾರ್ಬಿಟ್ಟ ಈ ಮಕ್ಳಿಗೆ ಐದು ಮಕ್ಳಿಗೆ ಬಾಚಾಕೊಂಡ ಎಲ್ಲ ತಲೆ ಮೇಲೆ ಬಿಟ್ಟ ಪುಣಾತ್ಮ ಏನ್ ತೊಂದ್ರೆ ಆಗಿಲ್ಲ ಐದು ಮಕ್ಳಿಗೆ ಮತ್ತಿದ್ರೆ ಸಿಕ್ಕ ಅವನು ರಸ್ಕಣಿ ಮಕ್ಳಿನೇ ಪಾಪ ಈ ಚಂಗಿ ಅವ್ನು ಕೋಲ್ ಇಟ್ಕೊಂಡನ ಮ್ಯಾಗಿನ ಐಕ್ಯ ಮರ ಬಂದು ತಲೆ ಮೇಲೆ ಬಿಟ್ಟದ ತಲೆ ಹೋಗಿ ಚಂಗಿ ಒಳಗೆ ಹೋಗ್ತಾರ ಆದ್ರೂ ಕೋಲ್ ಎತ್ಕೊಂಡ ಎದಕ್ಕ ನಾ ಇಲ್ಲಿದ್ದೀನ್ರಿ ಕಾಪಾಡ್ರಿ. ಮಂದಿ ಬಂದವರೆಲ್ಲ ಒಟ್ಟಾದವರೆಲ್ಲ ಸೇರ್ಕೊಂಡು ಮರವಾದಿ ತೆಗೆದ್ರು ಅಂತ ಕೈಗೆ ಸಿಕ್ಕದ ಕಲ್ಲ ಏನ ತೆಗ್ದಕೊಂಡು ಹೊಡೆದ್ರು. ನಾವು ಒಂದು ವರ್ಷ ಅಸ್ಕಾರ ಮಾಡಿ ಹಂಗಾರ ನಮ್ದು ಅಟ್ಟಣಿಗೆ ಎಲ್ಲೇ ನಿಂತು ಅಂತ ಮತ್ತೊಂದು ವರ್ಷ ಲಂಕಾದಾನ ಮಾಡಿದ್ವಿ ಅದನ್ನೇ ಹೌದಾ ಯಾವ್ದು ಲಂಕಾದಾನ
ಲಂಗಾದಾನ ನಿಮ್ಮ ಅಪ್ಪರು ಊರಿನ ಮಾಡಿದ್ರೆ ಕೊಡುಕತಿ ಅದ್ರಾಗ ಹಂಗೆ ಆತು ಹುಕ್ಕೂಸ ಆ ಪಾಪ ಹಣಮಂತ ಮಾಡ್ಕೊಂಡ ಮುಸ್ಸಂಜೆ ಆಗ್ಬೇಕಾರೆ ಮರದ ಹತ್ಯಾನ ವೇದಿಕೆ ಪಕ್ಕದಾಗ ನಾವು ಮರದ ದೊಡ್ಡ ಹೆಗಲ ಎತ್ತಿರ್ತಿದೀವಿ ಹಂದಿ ಕಣ್ಣು ಕಾಣಿಸ್ಕೊಳ್ಬಾರ್ದಂತ ಹೊತ್ತೊತ್ತಿ ಇಳಿದು ಬರ್ಬೇಕು ಹಣಮಂತ ಅಂತ ಮುಸ್ಸಂಜೆ ಆಗೋದ್ರೊಳಗ ಈ ಹೋಳಿ ಹಬ್ಬ ಜಗಳ ಮಾಡ್ಕೊಂತಾರ ಹಂಗ ಅವ ಎಸ ಮಾಡ್ಕೊ ಹಕ್ಕು ಅಂತಾನ ನಮ್ಮ ಸೀತು ಮಾಡ್ಕೊಂಡು ನಮ್ಮ ಇವ್ ಕೂತಾನೆ ಚಿಬಳಿಯ ಏನಂತ ಕೇಳಿದ್ರೆ ಗೌರಮ್ಮ ಬಂದು ರಾವಣ್ಣ ಮಾಡ್ಕೊಂಡು ಮಾಡಷ್ಟು ಕುಡ್ದ ಒಳಗಡೆ ಹೋದ ಹನುಮಂತ ಕೆಳಗೆ ಏನು ಬರ್ಬೇಕು ಬೇಡ ರಾವಣ ಹೋದ್ಮೇಲೆ ಹನುಮಂತ ಬರ್ಬೇಕ ಬಾಬರ್ತನ ಸ್ವಜ್ಜೆ ಕೊಡ್ತಾನೆ ಮಾರ್ತಿನ ಕೆಳಗೆ ಇದ್ದೀಯಾನ ಹನುಮಂತ ಹನುಮಂತ ಎಲ್ಲಿ ಎಳಿತಾನ ಎಂಟು ದಿವಸ ಪಾಪ ನಿದ್ದೆ ಬಿಟ್ಟು ನಾವೇ ಕಟ್ಕೊಂಡಿವಿ ಅವ್ನು ನಿದ್ದೆ ಐತೆ ಹನುಮಂತ ಕುಂತಲ್ಲೇ ಅಲ್ಲೇ ಮರ ಇಟ್ಕೊಂಡು ಅವಂಗೆ ಮಲಗ್ಬಿಟ್ಟಾನ ಭಾಗವತನ ಸಿಟ್ಕೊಂತ ಮತ್ತೊಂದು ಸಲ ಓದಿದ್ರೆ ಮಾರ್ತಿನ ಕೆಳಗೆ ಇದ್ದಾನ ಹನುಮಂತ ಅಂತ ಹನುಮಂತ ಹೇಳ್ದೇ ಇಲ್ಲ ಭಾಗವತನ ಸಿಟ್ಟು ಬಂತ ಅಲ್ಲಿ ಕಡೆಗೆ ಹೊಡೆದ ಹನುಮಂತ ಅಲಿತಾಕ್ತ ಹನುಮಂತ ಹಂಗಲ್ಲ ಕೊಯ್ಬಿಟ್ಟ ಆಗ್ತದಕ್ಕೆ ಮತ್ತೊತ್ತಿ ಭಾಗವತನು ಹಾಗೆ ಮಾಡ್ದ ಸಿಟ್ಟಾಗ ಹಲ್ಮೊಟ್ಟಿ ಕಚ್ಕೊಂಡ ಏ ಮಾರ್ತಿನ ಕೆಳ ಹಾರ್ಯಾನ ಹನುಮಂತ ಅಂತ ಅವ ಹಾರಂತ ಹಾರದ್ರೆ ಕೆಳಗೆ ಬಿಡ್ಬೇಕ ಬೇಡ ಹ್ಯಾಂಗ ಬರ್ತಾನೆ ಬಾಲ ಕಟ್ಕೊಂಡಿದ್ದೆ ಹಿಂದಾಗಡಿ ಬಾಲ ತುದಿ ಹಿಂಗೈತಿ ಮುಂದೆ ಹಾರ್ಯಾನ ಮರದ ಹೇಳು ಚಿಕ್ಕದಾಗ ಹನುಮಂತ ಜೋತಾಡಕ್ಕೆ ಕೆಳಗೆ ನೋಡ್ಬಿಟ್ಟು ಹೆದರ್ಕೊಂಡ ಏ ಇಬಳಿಯನ್ನ ಸತ್ಯ ಅಂದ ನೀವು ಸೀಟಿ ಮಾಡ್ಕೋ ಕೂತ ಸುಮ್ಮನೆ ಕುಂದ್ರಬೇಡ ಏ ನಾನಿದ್ದಾಗ ನೀ ಹಂಗ ಸಾಕಿ ಅಂದ್ರೆ ಸೀರಿ ಎತ್ತ ತೆಗೆದು ಬರ್ಕ ತುಂಬ ಬಿಟ್ಟ ಒಳಗಡೆ ಏನಿಲ್ಲ ಅಂತ ತೆಪ್ಪೇ ಇಲ್ಲ ಅವ್ನ ಹೋಗ ಅವನು ಇಳಿದು ಎರಡನ ಬಾಲ ಹರ್ಕೊಂಡಲ್ಲಾದ ಹನುಮಂತ ಇವ್ರಿ ಎದಿ ಮ್ಯಾಗೆ ಬಿದ್ದ ಆದ್ರೆ ಏನಾಗ್ಕೋತೇನೆ ನಮ್ಮಗ್ಲೆ ನಾವು ವ್ಯಾಸ ಮಾಡ್ತೀವಿ ವ್ಯಾಸ ಮಾಡ್ಕೊಂಡು ನಾವೇನಾಗ್ತೀವಿ ಹೇಳ ರಾವಣ ಮಾಡ್ರೆ ನಾವು ರಾವಣ ಆಗಿರಂಗಿಲ್ಲ ಕಣ ಕಣದ ಅಂಕಿ ಎಲ್ಲ ಬಂಗಾರದೆ ಅಂತ ಹೇಳ್ತೀವಿ ಮುಂದಾಗಡಿ ಸಾಲ ಕೊಟ್ಟ ಕುಂತ್ಕೊಂಡೇ ಇರ್ತಾನೆ ನಾವು ಹ್ಯಾಂಗ ಕಣ್ ಕಣದ ಅಂತ ಹೇಳೋದು ಅವನು ಹೇಳ್ತಾನೆ ನಿಮ್ಮ ಮನೆ ಹಾಳು ಬಿದ್ದಾಗ ನಂಗೆ ಅರವತ್ತು ಕೊಡಬೇಕು ಇದೇ ತಲೆ ಬಿಸಿ ಈಗ ಅವನ್ ನೋಡ್ಕೊಂಡೇ ನಾವು ವ್ಯಾಸ ಮಾಡ್ತೀವಿ ಈ ಸಾಲ ಕೊಟ್ಟವ್ರ ಮುಂದೆ ಏನು ನಾವು ಯಾಸ ತೆಗೆದ್ರೊಳಗೆ ಕರ್ಕೊಂಡೋಗಿ ಅವ್ರ ಮನೆ ತೋಟದಾಗ ಇಟ್ಕೊಳ್ತಾರಂತ ವ್ಯಾಸ ಮಾಡ್ದ ನೀ ವಿಚಾರ ಮಾಡ ನಾವು ಪಾತ್ರರಾಗಿ ವ್ಯಾಸ ಮಾಡಕ್ ಹಾಕೈತೇನೆ ಆಗಂಗಿಲ್ಲ ಆದ್ರೆ ನೋಡುವವರು ಮಾತ್ರ ಹಂಗಲ್ಲ ಮನೆ ಅವ್ರ ಭಾವನೆಯೊಳಗೆ ಕುಂತಿರ್ತಾರ ಏ ರಾಮ ಅಂದ್ರೆ ರಾಮನೇ ದೇವ್ರೇ ದೇವ್ರೇ ಸೀತಾದೇವಿ ಅಂದ್ರೆ ನಮ್ಮ ತಾಯಿ ಈ ಭಾವನೆ ಕುಂತವ್ರಿಗೆ ಏನಾಗ್ತ ನನ್ನ ಮಗನೇ ನಮ್ಮ ಸೀಬಳಿ ನೀ ಎದಿ ಮೇಲೆ ಅವ ಕೂತು ಬಿದ್ದಂಗ ಆಗಿಲ್ಲ ಸೀತಿ ಎದಿ ಮೇಲೆ ಹನುಮಂತ ಬಿದ್ದಂಗ ಅತಿ ಹೆಚ್ಚು ಕಡಿಮೆ ಆದ್ರೆ ಕೈ ತಕ್ಕೊಂಡು ಹೊಡೆದ್ರೆ ನಾವು ಒಂದೊಂದು ವರ್ಷ ಯಶಗಾನ ಮಾಡೋದು ಪೆಟ್ಟಿಂದೇ ಸಾಗಿದೆ ನಾವು ಅದಕ್ಕೆ ಈಗ ತೀರ್ಮಾನ ಮಾಡ್ಬೇಕು ಯಾವ ಪುರುಷನ ಮಾಡ್ಬೇಕಂತ ಹೇಳ ಯಾಕೆ ಕೇಳ ರಾಮಾಯಣ ಮಾಡ್ಬೇಕು ಅಂತ ಹೇಳ್ತಾರ ಒಬ್ರು ನೋಡಕ್ ಬರಂಗಿಲ್ಲ ಅವ್ರು ಹಂಗ ಮಾಡ್ತಿದ್ರು ಇವ್ರು ಹಿಂಗ್ ಮಾಡ್ತಿದ್ರು ಅಂತ ಸತ್ತವ್ರ ಹೆಸರು ಹೇಳ್ತಾರ ಬಿಟ್ರೆ ಜೀವ ಇದ್ದವ್ರು ನೋಡಕ್ ಬರಂಗಿಲ್ಲ ಬೇರೆ ಯಾವ್ದು ಹೇಳ ಮಹಾಭಾರತ ಮಾಡೋಣ ಮಹಾಭಾರತ ಇನ್ನು ಬೆಳಗಾದ್ರೆ ಪ್ರತಿ ಮನೇಲಿ ಹೊಡ್ಕೊಂಡು ಸಾಯ್ತಾರ ಮತ್ತೆ ಮಹಾಭಾರತ ಯಾಕೆ ಒಂದೇ ಮನೇಲಿ ಅಲ್ಲಿ ತಮ್ಮ ಹೊಡ್ಕೊಂಡು ಬೇರೆ ಆಗ್ತಾರ ಮತ್ತೆ ಮಹಾಭಾರತ ಬೇಡ್ರಿ ಕಲ್ಯಾಣ ಮಾಡೋಣ ನೀನೇ ಸುಭದ್ರಿ ಮಾಡ ಜೀವದಾಗ ಸರಿ ಇದ್ದಿ ಸುಭದ್ರಿ ನಿಂದ ಬೇಡ ನೀನ್ ಸುಭದ್ರಿ ಬೇಡ ನೀ ಮಾಡ ಮನೆ ಹನುಮಂತ ಮಾಡಂತ ಬಾಲ ಒಂದು ಇಟ್ಟರೆ ಸಾಕು ಮತ್ತ ಏನ್ ಹಚ್ಚುದು ಬಾಳ ನೀ ಅದೇ ಮತ್ತೊಂದ ನಾ ಭಾಗವತನ ಮಾಡ್ತೀನಿ ಹಿಂದಾಗಡಿ ಕೂತ್ಕೊಂಡು ಭಾಗವತ ಕೂತ್ಕೊಳ್ಳೋದ ಮುಂದಾಗಡಿ ಕಲ್ಲು ಬಿದ್ದು ನಿಮ್ಗೆ ಬೀಳ್ತಾ ಇತ್ತು ನಾ ಎದ್ದು ಹಾಲು ಓಡಕ್ ಹಾಕೈತಿ ಒಂದದ ಮತ್ತೊಂದು ಏನಂತ ಕೇಳ ಮಗನ ಏ ಮಗನ ನಿಂಗೆ ನನ್ನ ಹೆಸರು ಗೊತ್ತಿಲ್ಲ ಕಿವಿಗೆ ಹಿಂಗ್ ಕೈ ಹಚ್ಕೊಂಡು ಓದಲ್ದೆ ಅಂದ್ರೆ ಕುಂತ ಕುಳಿ ಕಿವಿ ಒಳಗೆ ಗುಂಗಿನೊಳ ಹೋಗಿ ತೆರಿ ತಿರುಗಿ ಕೊಡ್ಬೇಕು ಈ ಕಡೆ ಬಾಯ್ ಅವ್ರು ಕೇಳ್ಬಾರ್ದಿಲ್ವಾ ಅದ ಅದ ಏನಂತ ಅವ್ರ ಹತ್ರ ಕೇಳ್ರು ಸಂಪ್ರದಾಯ ಅಂತಾರ ಅವ್ರು ಸುತ್ತಕೊತ್ತಾರ ನೋಡಂದ ಪಟ್ಟಿ ಸುತ್ತಕೊತ್ತಾರ ಅದು ಏನಾಗ ಯಾಕೆ ಕೇಳ್ಬಿಟ್ರೆ ಏ ಮನೆ ಹಿಂಗೇನ್ ಗೊತ್ತೈತೆ ಸಂಪ್ರದಾಯ ಐತಿ ಅಂತಾರ ಕೆಲವು ದಿವಸ ಏನ್ ಮಾಡ್ತಾರೆ ಕೇಳ್ರೆ ಅದು ಹಾಕೊಂಡು ಬರಂಗಿಲ್ಲ ಯಾಕಂತ ಹಾಕ್ ಕೇಳ್ಬೇಕು ಯಾಕೆ ಹಾಕೋ ಬಂದಿಲ್ರಿ ಬಹಳ ಸಖಿ ಐತ್ರಿ ಮನೆ ಅದಕ್ಕೆ ಹಾಕೋ ಬಂದಿಲ್ಲ ಅಂತಾರ
ಅವತ್ ಸಂಪ್ರದಾಯ ಸುದ್ದಿ ತೆಗಿಯಂಗಿಲ್ಲ ಅವ್ರು ಸಾಕಿ ಅದ್ರ ತಲೆಗೆ ಅಂತಂದ್ರಿ ಮೈಮಗು ಆಗಂಗಿಲ್ಲನೆ ಎಲ್ಲ ಎಲ್ಲ ತಕೊಂಡ್ ಬರ್ರಿ ಹೇಳ್ಬೇಕು ಅವ್ರು ಆದ್ರೆ ಅವ್ರು ಮಾತಾಡಕ್ಕೋದ್ರೆ ಮನೆ ಹಾಳು ಮಾಡ್ಬಿಡ್ತಾರೆ ನಿಮ್ದು ಅವ್ರು ಹಾಗಂತ ಕುತ್ಕೊಂಡು ಒಂದ್ ಕಡೆ ಹಿಂಗ್ ಬಂದು ಮುಚ್ಕೊಂಡು ಎಲ್ಲಿ ಮತ್ಕೊಂಡ್ ಕಡೆ ಕಿವಿ ಬಿಟ್ಕೊಂಡಿರ್ತೈತಿ ಆ ಕಿವಿಗೆ ಹಿಂಗ್ ಕೈ ಎತ್ಕೋತಾರ ಈ ಕಡೆ ಭೂತ ಬಂದು ಕಿವಿ ಮುಚ್ಕೋತದ ಹಂಗ್ ಕೈ ಹಚ್ಕೊಂಡು ಓದಿರ್ತಾರೆ ಯಾಕ ಅವ್ರು ಹಾಡಿದ್ದ ಅವ್ರಿಗೆ ಕೇಳಕ್ ಆಗಂಗಿಲ್ಲ ಕಿವಿ ಹೊಡೆತದಲ್ಲ ಅದಕ್ಕೆ ಕೂತ್ಲಾಗಂಗಿಲ್ಲ ಮಗ ಏನ್ ಎಲ್ಲಿ ಬಂತಂತಿಲ್ಲ ನಾವ್ ಆ ಗೌಡ್ರ ಕುರಿ ತಂದೆ ಎಲ್ಲ ಮೇಯಕ್ ಬಿಟ್ಟಿವಿ ಒಂದು ಕುರಿ ಹೋದ್ರು ನಮ್ ಕೊಂದೇ ಬಿಡ್ತಾರ ಏ ಮಗನ ನೀ ಎಷ್ಟು ಕುರಿ ತಂದಿ ಅದಾವೇನಾವ್ ಆ ಕಡೆ ಕೈ ತೋರ್ಸ್ಬಡ ಈ ಕಡೆ ತೋರ್ಸಾಯಿ ಎಷ್ಟೊಂದು ಒಂದಾರ ನಮ್ಗೆ ಒಂದ್ ಹೆಣ್ಣ ಐತಿ ಒಂದ್ ಗಂಡ ಐತಿ ಆ ಹೆಣ್ಣಿನ ಹೊಟ್ಟೆಯೊಳಗೆ ಮತ್ತೊಂದು ಬೆಳೀತೈತಿ ಕಾಲನ್ನ ಏನ್ ಶಾಣೆ ಅದ ನೋಡ ಅದಕ್ಕೆ ಹತ್ತರ ಮಗ ಎಟ್ಟುವರಿ ಇದ್ದೀನಿ ಒಂದ್ ಕೆಲಸ ಮಾಡ ಎಲ್ಲ ಕಟ್ಕೊಂಡು ಸುಖ ಇಲ್ಲ ಮಗನ ಇದೆಲ್ಲ ಹಕ್ಕು ಆ ಕುರಿ ಎಲ್ಲ ಹೊಡ್ಕೊಂಡು ಗೌಡ್ರ ದೊಡ್ಡಿಗೆ ಸೇರಿಸ್ಬಿಡ್ರಿ ನಾನ್ ಗೌಡ್ರು ಸುಡಾಕ್ ಕಟ್ಟಿ ನಿಂತ್ಕೊಂಡ್ಬಿಡ್ತೀನಿ ಅಲ್ಲಲ್ಲಿ ಮಗನ ಅವ್ರ ಮನೆಯಾಗ ಒಲಿ ಒಲಿಗ ನೀವು ಹೋಗ್ರಿ ನಮ್ಮ ಮಂದಿ ಹೆಂಗದ ನೋಡ್ರಿ ನಾವು ಕುರುಬರು ಅಂದ್ರೆ ಹಂಗ ಒಬ್ಬ ಹೇಳಿದ್ರೆ ಸಾಕು ಹತ್ತು ಮಂದಿ ಅದೇ ಮಾತು ಕೇಳ್ತಾರ ಈ ಕಲ್ತವರೆಲ್ಲ ಬಹಳ ಶಾಣಿ ಅಂತಾರ ಹತ್ತು ಮಂದಿ ಹೇಳ್ತಾರ ಕೇಳುವವ್ರು ಮಾತ್ರ ಒಬ್ರು ಇಲ್ಲ ಆದ್ರೂ ತಾವು ಶಾಣಿ ಅಂತಾರ ಅವ್ರು ಅವಕ್ಕೂ ಮಾತಾಡ್ತಿದ್ರು ಆಗಂಗಿಲ್ಲ ಗೌಡ್ ಹೋಗಿ ಕಟ್ಟಿಗೆ ಕಟ್ಕೊಂಡು ಹೋಗ್ಬೇಕ ಎಲ್ಲಿ ಒಣ ಮರ ಅದಾವ ನೋಡ್ಬೇಕು ಅಂತ ದಪ್ಪಡ ಮರ ನೋಡ್ರಿ ಹೆಂಗ್ ಒಣಗ್ ನಿಂತು ಬಿಡದ ನಾ ಬರ್ತೀನಿ ಅಂತ ನಿಂತಾಗೈತಿ ಹತ್ತ ಬಿಡ್ತೀನಿ ನೋಡ ಮರ ಹತ್ತಬೇಕು ಅಂತ ಹೊಂಟೇನ್ರಿ ಬುಡ್ದಾಗ ಹುತ್ತ ಬೆಳ್ದದ್ರಿ ಮರದಾಗ ಎದಿ ಮಟ್ಟ ಹುತ್ತ ಬೆಳ್ದದ ಮುಂದೆ ಹೋಗಕ್ಕೆ ಧೈರ್ಯ ಬರಂಗಿಲ್ಲ ಯಾಕಡ್ರಿ ಮುಸಪ್ಪ ಐತರ ನಾಗರಾವ್ ಅದಕ್ಕೆ ಸುಬ್ರಹ್ಮಣಿ ನಾಗರಾವ್ ಅದಕ್ಕೆ ಸುಬ್ರಹ್ಮಣಿ ಅನ್ನೋದು ನಾವು ನಾಗರಾವ್ಗ ನಾವು ಅಂಗಡ ಸುಬ್ರಹ್ಮಣಿ ಆ ಪಣ ಪ್ರಾಥಮ ಸಾವಾಸ್ ಬೇಡ ಅಂತ ನಾ ಬಿಟ್ಟಿ ಬದಿ ನಮ್ಮ ರಾಜ್ಯಾರ್ಗ ಮತ್ತೆ ಮತ್ತೆ ಅಟ್ಟಿ ರಾಜ ಮಾಡ್ತಾರೆ ಆದ್ರೂ ಒಂದೇ ಕಣ್ಣು ಮುಚ್ಕೊಂಡು ಪುಣಾತ್ಮ ನೀನೇ ದೊಡ್ಡವನಂತ ಹೇಳಿದ ಒಳ್ಳೇದು ಮಾಡ್ಬೇಕಂದ್ರೆ ಎಷ್ಟು ಮಾಡ್ಯ ನಾವು ಅಲ್ಲ ಮಗನ್ ತೆಗಿಬೇಕಂದ್ರೆ ಕಚ್ಚಬೇಕಂದ್ರೂ ಇಲ್ಲ ಬರ್ತಿ ಉಸಿರು ಬಿಟ್ಟು ಸಾಕು ಅಂದ್ರ ಇಸುವೆ ಹಂಗ ಆದ್ರಿಂದ ಕೈ ಮುಕ್ಕೊಂಡು ನೀನೇ ದೊಡ್ಡ ಪುಣಾತ್ಮ ನೀನೇ ನಮ್ಮ ಉಳಿಸು ಅಂತ ಹೇಳಿ ಕೈ ಮರ ಆಗ್ತಾ ಹೋಗ್ತೀವಿ ಯಾವ ಕಡೆ ಕಡಿಬೋಕ್ರಿ ನಾನ್ ಕಡಿಯಕ್ ಹೋದ್ರೆ ಇವತ್ತು ಮನೆಗೆ ಹೋಗಂಗಿಲ್ಲ ಕೆಳಗೆ ಕಡಿದ್ರೆ ದೌಡ್ ಮನೆಗೆ ಹೋಗ್ಬೋ ಅದ್ಕ ಕಡಿತೀನಿ ನಾನು ಒಂದು ಹಾಕೊಂಡ ಕಡಿಬೋಕ್ ಇಲ್ಲಿ ಬಿಡಿಲ್ಲ ಕತ್ತರಿಸ್ತೈತಿ ಹೌದಾ ಹಾಗೆ ನೀ ಕಳೆದ್ರೆ ಮರ ನಿನ್ನ ಮೇಲೆ ಬಿದ್ದ ಸಾಯ್ತಿ
ಮಳ್ಳೆ ಕೊಂಬೆ ಎಲ್ಲಿ ಹಂಗೆ ಬಂದು ಹಿಂಗೆ ಕೆಳಗಾಕ್ಬಿಟ್ರೆ ನೀವು
ಕೆಳಗೆ ಬಂದ್ರೆ ಅಲ್ಲಿ ಕೆಳಗಿನ ಅಲ್ಲ ಹಂಗ ಹತ್ತಿರ ಮೇಲತ್ತು ಹೊಳ್ಳಿ ಹಿಂಗೆ ಬಂದ್ ಬಿಟ್ರೆ ಒಳ್ಳೆ ನಮ್ಮ ಮನೆಯ ಅಲ್ರಿ. ಆರ್ ತಿಂಗಳಿಗೊಂದ್ಸಲ ನಾನೇ ಮನೆಗೆ ಹೋಗಂಗಿಲ್ಲ ಹೌದ್ರಿ. ಹೆಸರು ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರ ಎಂತ ಬಾಳ್ ಮಾಡಿದ್ರು ಗೋಳೆಲ್ಲ ಗೊತ್ತೈತಿ ನಂಗೆ ಹೇಳಂಗಿಲ್ಲ. ಸತ್ಯ ಹೇಳ್ತೀನ್ರಿ ಹೆಸರು ಅಂದ್ರ ನಮ್ ಗೌರ ಇವತ್ತಿನವರೆಗೆ ಬೇರೆ ಏನಿಲ್ದರೋ ಅದೊಂದು ಬಿಟ್ಟಿಲ್ಲ ಗತ್ನಾಗ. ಆಮೇಲೆ ನಮ್ಮ ಗೆಳೆಯರ ಕಾರ್ಯ ಕಾರ್ಯ ಅಂತ ಇನ್ನ ನಮ್ಮ ಅಜ್ಜಿ ಅಜ್ಜಿ ಕಾಳು ಓ ಕಾಳು ನಮ್ಮೂರ್ನ ಹೆಣ ಮಕ್ಕಳು ಹೆಣ ಮಕ್ಕಳು ಓ ಕಾರಣ ನೀವ್ ಹೆಂಗ್ ಬೇಕಾಗಿ ಹೆಣ್ಣು ಮಕ್ಕಳೇ ಈಗಿನ ಕಾಲದಲ್ಲಿ ಅಲ್ಲ ನಾಟಕ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನಾ ಮಾಡ್ಕೊಳ್ಳಿ ಹಂಗಾದ್ರೆ ಅಲ್ಲ ಮದುವೆ ಆದಂಗ ಗೌಡ ಹೇಳ ಮೀಶೆ ಬೆಳಗತ್ತೈತಿ ಮನೆ ಮಾಡಿಸ್ತೀನಿ ಮದುವೆ ಅಂತ ಹೇಳ ಅವ್ರು ಮದುವೆ ಮಾಡಿಸ್ಬೇಕ ಅರಿಯಂತೀನಿ. ಗೌಡ್ರ ಹೆಂಡರ ಮನೆಯಾಗಿಲ್ಲ ಅಂದ್ರೆ ಒಂದ್ ದಿವಸ ಗೌಡ್ರು ಹೋದವ್ರು ಮಧ್ಯರಾತ್ರಿ ಆಗಬೇಕು ಬರಾಕ ಗೌಡ್ ಕೆಮ್ಮ ಬಾಗಿಲಾಗ ನಿಂತು ಕೇಳೇ ಬಿಟ್ರ ನಾನು ಏನ್ ಕಡಿಮೆ ಮಾಡೀನಿ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರ ಗೌಡ್ರ ಮುಂದೆ ಯಾರು ಮಾತಾಡಂಗಿಲ್ಲ ಎತ್ತದ ಕೈ ಬಂದ್ ಬಿಟ್ರ ಗೌಡ್ ಕೆಮ್ಮ ಅಲ್ಲೇ ನಾವು ಬಂದು ನೋಡ್ತ ಹೇಳಿದ್ರ ಬಟ್ಟಿಗೆಲ್ಲ ಉರಿ ಬಿದ್ದದ ತಕೊಂಡು ಬಾವಿಗೆ ಹಾಕ್ರಿ ತಣ್ಣೀರಲ್ಲೇ ಇರ್ಲಿ ಅಂದ್ರ ನಾವು ತಕೊಂಡು ಬಾವಿಗೆ ಹಾಕ್ರಿ ಅಂತ ಗೌಡ್ರು ಅವ್ರೇ ಕೈ ಸುಟ್ಕೊಳ್ತಾರ ಅದ್ಕೊಂಡು ಮಾತಾಡ ಏ ಮಗಳ ನಿಮ್ ಮದುವೆ ಮಾಡಿಸ್ತೀನಿ ನಿನ್ ಹೆಂಡ್ರನ್ನ ಇಟ್ಕೋತೀನಿ ಅಂದ್ರೆ ಮನೆ ಹೊರಗಿನ ಕೆಲ್ಸಕ್ಕೆ ನಾನು ಒಳಗಿನ ಕೆಲ್ಸಕ್ಕೆ ನಮ್ಮ ಹೆಂಡ್ರ ಮದುವೆ ಮಾಡಿಸಬೇಕ ಅಂತವ್ರಿಗೂ ಅವಶ್ಯಕತೆ ಉಂಟು ಅಂತ ಆಗಿದೆ ಹ್ಞೂನ್ರಿ ಅದೊಂದು ಅವ್ರ ಮಾತನ್ನ ಅದಕ್ಕೆ ಮಾಡ್ಬೇಕು ನಾನಿದ್ದೇನೆ ಏನ್ ಮಾಡ್ಬೇಕು ನಾನು ನಿಮ್ಮ ಹೆಂಡ್ರು ಬಾವಿಲೆ ಅವ್ರು ಸರಿ ಇರಕ್ಕಾಗಿ ನಿಮ್ ಬಣ್ಣ ನೀವು ನನ್ನ ಮನೆಗೆ ನನ್ನ ಜೊತೆಗೆ ಮಾಡಿಸ್ತೇನೆ ಮದುವೆ ಹುಡುಗಿ ನಮ್ಮಂದಿ ಕರಿತೀನಿ ಯಾರು ಬೇಡ ನೀನು ಒಬ್ಬನೇ ಬರಬೇ ಆಮೇಲೆ ಕಳಿಸ್ತೇನೆ ಕೆಲಸ ಮಾಡ್ಬೇಕಾದ್ರೆ ಬಡವ್ರು ಎಷ್ಟು ಜನ ಬಿಚ್ಚಾರೆ ಇದಂತ ಹಾಳಾಗೋಗಕ್ಕ ಭಯ ಮಾಡ್ಬೇಡ ಮತ್ತೆ ಸರಿ ಮಾಡಿಕೆ ನಮ್ಮನ್ನು ಕರಿಬೇಕಾಗ್ತದೆ ಏನ್ರಿ ಧ್ವನಿಯ ಬಹಳ ಜನ ನಮ್ಮ ನೋಡಿ ನಾವು ವೇದಿಕೆಯಲ್ಲಿ ನಿಂತ್ಕೊಂಡು ಇದನ್ನು ಬಳಸಿ ಮಾತಾಡ್ರೆ ಹತ್ತು ದೂರ ಇದ್ದವರಿಗೂ ನಾವು ಹೇಳುತ್ತಾ ಇರುವುದು ಏನೆನ್ನುವುದು ಸ್ಪಷ್ಟವಾಗಿ ಧ್ವನಿ ವರ್ಧಕ ಅಂದ್ರೆ ಇದು ಯಾವ ಜಾತಿ ದೀಪ ಒಳ್ಳೆ ಬಾಳೆ ದಿಂದಿದ್ದಂಗಿದ್ದೆ ಅದಕ್ಕೆ ಅಂದ್ರೆ ಸರಿ ಹೇಳಿ ಮತ್ತೆ ನೀವೇ ಎಲ್ಲ ಕೂತ್ಕೊಂಡು ಅಂದ್ರೆ ಅದು ವಿದ್ಯುತ್ ದೀಪ ಎಂತ ಪಸಂದ್ರೆ ನಿಮ್ಗೆ ಸುಡಾಕ್ ನಾ ತಂದು ಕೊಡ್ತೀನಿ ನೀವು ಯಾಕೆ ಕೊಡ್ಲಿ
ಕಂಬಳಿ ಮಾತ್ರ ಬಳಕ ಈಗ ಹುರುಬುರ ಕಂಬಳಿ ಬಿಡಂಗೆ ಇಲ್ಲ. ಈ ಸೆಕೆಯಲ್ಲಿ ಜೀವ ಹೇಳ್ತಾರೆ ಹೋದ್ರೆ ನಾನು ಜಗಳ ಮಾಡ್ಬಿಟ್ಟು ಇಲ್ಲಿ ನೋಡ್ತೀರಿ ನೀವು ನೀನು ಖರೀದಿಸ್ ತುಂಬಿದ ರೋಮ ನಮ್ಗೆ ಅದೊಂದು ಹುಡುಗ ಎಲ್ಲಿ ಹೋಗ್ಬೋದು ಇದ ಚಂದ್ರಮಣಿ ಅಂದ್ರೆ ಊರಿನ ಹೆಣ ಮಕ್ಕಳು ಕಂಡು ಬಿಡ್ತೈತಿ ಅಂತ ಹಿಂಗೆಲ್ಲ ಮಾಡ್ಕೊಂಡೆ ಮದುವೆ ಹೋಗ್ಬೇಕು ಹದ ಮಗ ಆಗ್ಬೇಕಿದ್ರೆ ನೀವು ಮದುವೆ ಹೋಗ್ಬೇಕು ಎಲ್ಲ ಬಿಡಿಸ್ಕೊಂಡೆ ಪ್ರಭಾವ ಪ್ರಭಾವ ಬರೋಂಗಿಲ್ಲ ಹೇಳೋದಿಲ್ಲ ಪ್ರಭಾವ 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 ಬರ್ಬೋದಿಲ್ಲ ಪ್ರಭಾವ ಪ್ರಭಾವ ಪ್ರಭವ ಪ್ರಭವ ವಿಭವ ವಿಭವ ನಂದನ ನಮ್ದೆ ನಾವು ಕುರಿ ಸಾಕುದೇ ಕುರಿ ಕುರಿ ಸಾಕುದೇ ಇದ ನಮ್ದು ಕುರಿ ದನ ಸಾಕಂಗಿಲ್ಲ ನಂದನ ದನ ಪಡ್ದಂಗ್ ಪಡೀತೀರಿ ಹಂಗ ಆನಂದ ಆನಂದದ ಛಾಯೆ ಬಯಾಗ ಆನಂದ ಆನಂದ ಪ್ರಭವ ಪ್ರಭವ ವಿಭವ ವಿಭವ ಆನಂದನ ಆನಂದ ಆನಂದ ಶುಭಕ್ರತು ನೀನು ನಾಯಿ ಸಾಕಿ ತಿಂಡಿ ಕೊಡುವಾಗ ಏನ್ ಹೇಳ್ತಿ ಮನೆಯಾಗ ನಾ ಮುಂದಾಗಡಿ ನಾಯಿ ಇದ್ರೆ ಕರೀತೀನಿ ನಾನು ಅದೇ ಶುಭಕ್ರತು
ಮಹಾರಾಜರಿಂದ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಅವರು ನಿನ್ನನ್ನು ನೋಡಿದ ತಕ್ಷಣವೇ ಕರೆದುಕೊಂಡು ಹೋಗಿ ಕುಂಡರಿಸಿ ಅವ್ರು ಯಾವ ಸೀಮೆ ಅವ್ರು ಈ ಸೀಮೆ ಮಹಾರಾಜ ಅದೆಲ್ಲ ನನಗೆ ಪ್ರಶ್ನೆಗೆ ಪ್ರಶ್ನೆ ಅಲ್ಲ ಕಳಪ್ಪ ಮಾಡ್ಬೇಕು ಜನ ಎಲ್ಲ ನಮ್ಮ ತೆರಿಗೆ ನೆನಪಿಟ್ಟ ಅವರಿಗೆ ಆಶೀರ್ವಾದ ಮಾಡ್ಕೊಂಡಿದ್ದೆ ನಾ ಪಟ 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 ಅಂತ ಹೇಳಬೇಕು ನೆನಪು ನನ್ನ ಕತ್ತಿಯ ಮನ ಎತ್ತಾನೆ ನಾನು ನೆಪ್ಪ ನೋಟ ಇರೋದೆ ಹಾಗೆ ನಾನ ಕಲ್ತುಡ್ಗಾರೇನೆ ನಮ್ಮಲ್ಲಿ ಯಾರಿಗೂ ಕಲಿಸಂಗಿಲ್ಲ ಕಲ್ಸೋ ಕೆಲಸ ಮಾಡಂಗಿಲ್ಲ ಅಂತ ಅಲ್ಲಿ ಬೇರೆ ಇಲ್ಲಿ ಬೇರೆ ಕಲ್ತವ್ರೆ ಮಾಡ್ಬೇಕು ಮಾತನ್ನ ಅರ್ಥ ಮಾಡಿಕೊಂಡಂತ ಮಂತ್ರಿ ಹೊರಟ ವಿಚಾರ ಗೊತ್ತಾಗಿದೆ ಎಲ್ಲಿಗೆ ಹೋದ ಗೊತ್ತಾಗಿದೆ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ನನಗಾಗಿ ಶ್ರಮ ಪಡ್ತಾ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಲ್ಲೇ ಆದ್ರೆ ಆ ಶ್ರಮಕ್ಕಿನ್ನು ಫಲ ಸಿಗಲಿಲ್ವೇ ನನ್ನ ಮಗಳ ಹಣೆಯಲ್ಲಿ ಒಬ್ಬ ಗಂಡ ಅಂತ ಬರಿದೇ ಇಲ್ವೇ ಅಥವಾ ನನ್ನ ಜೀವ ಇರುವವರೆಗೆ ನನ್ನ ಮಗಳನ್ನ ದಾರೆಯನ್ನು ಕೊಡುವ ಭಾಗ್ಯವೇ ನನ್ನ ಏನ್ ದೇವ್ರೆ ತಾಯಿ ಜಗತ್ತೇನಿ ನೀನಾದ್ರು ತಿರುಗಾಟ ಮತ್ತೂ ಮುಂದುವರಿ ಹೋಗಿ ಹೋಗಿ ಶ್ರೇಷ್ಠ ತಿಶ್ರೇಷ್ಠವಾಗಿರುವಂತಹ ಪರಮ ಪವಿತ್ರವಾದ ಕಾಶಿಯನ್ನು ಸೇರಿಕೊಂಡೆ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡಿ ವಿಶ್ವೇಶ್ವರನಿಗೆ ಉತ್ಥಾಂಡ ನಮಸ್ಕಾರ ಮಾಡಿ ಆ ಪರಮೇಶ್ವರನಲ್ಲಿ ಆ ಧಾರೇಶ್ವರನಲ್ಲಿ ಬೇಡಿಕೊಂಡೆ ಹೇ ಧಾರೇಶ್ವರ ನನ್ನ ಕೈ ಬಿಡಬೇಡೋ ಮಹಾರಾಯ ಇಲ್ಲಿ ಆದರೂ ಒಂದು ಗಂಟಿನ ವ್ಯವಸ್ಥೆ ನನ್ನ ರಾಜಕುಮಾರಿಗೆ ಆಗುವಂತೆ ದಯ ತೋರು ಅಂತ ಹೌದೇ ಹಾಗೆ ತೀರ್ಥವನ್ನು ತೆಗೆದುಕೊಂಡು ಪ್ರಸಾದ ತಕ್ಕೊಂಡು ಅಲ್ಲೇ ಆ ದೇವಸ್ಥಾನದ ತಿರುಳಿ ಮೇಲೆ ಕೂತ್ಕೊಂಡಿದ್ದ ತಾಯ ಕುಸು ಕುಸು ಕಿಸು ಕಿಸು ಮಾತುಗಳು ಭಾಷೆಯಲ್ಲಿ ಹಿತೋತ್ಕೋಷ್ಠಿ ನಡೆಸ್ತಾ ಇದ್ದಾರಂತೆ ವಿಶೇಷವಾದ ವಿಚರಣೆಗಳೆಲ್ಲ ಬರ್ತಾರಂತೆ ವಿಶೇಷವಾದ ಚರ್ಚೆಯಂತೆ ಅಂತ ಕುಸು ಕುಸು ವಿದ್ಯಾವಂತರೆಲ್ಲ ಸೇರ್ತಾರೆ ತಕ್ಷಣವೇ ಅಲ್ಲಿಂದ ಹೊರಟ್ಬಿಟ್ಟೆ ಎಲ್ಲಿ ಅಂತ ಒಬ್ಬರಲ್ಲಿ ಕೇಳಿದಾಗ ಓ ಅಲ್ಲಿ ಒಂದು ಹಾಗೆ ಹೋದೆ ಹೋಗಿ ನೋಡ್ತೇನೆ ಎಂತ ಅದ್ಭುತ ಎಂತ ರಮ್ಯ ಮನೋಹರವಾದ ವಿಶೇಷವಾದ ಸಂಭ್ರಮವಾದ ವೇದಿಕೆ ತುಂಬಿದ ಜನ ಸೋಮ ದೃಷ್ಟಿ ಎಲ್ಲಿವರೆಗೆ ಹೋಗ್ತಾರೋ ಅಲ್ಲಿವರೆಗೆ ಜನ ಚಂಗುಳಿಯೇ ಅಷ್ಟು ಜನರು ಸೇರಿದ್ರು ಒಂದು ಸಾರಿ ಬಿಟ್ಟರು ಹಾಗೆ ಏನಪ್ಪ ಅಂತ ನಾನು ಇದ್ದ ಆಸನದಲ್ಲಿ ಕುತ್ಕೊಂಡು ಬರ್ತಾನೆ ಚರ್ಚಾಗೋಷ್ಠಿ ನಡೆಯಿತು 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 ಎಂತೆಂತ ಪ್ರಕಾಂಡ ಪಂಡಿತರು ಎಂತಹ ಕಲಾ ಮಂಡಿತರು ಎಂತಹ ಕಲಾಪಂಡಿತೋ ಚರ್ಚೆ ನಡೆದು 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 ಒಬ್ಬ ಪುಣ್ಯ ಶ್ರೇಷ್ಠನಾಗಿರುವಂತಹ ವಿಭೂತಿ ಪುರುಷನಂತಿರುವಂತಹ ವಾಗ್ಮಿ ಒಂದು ಪ್ರಶ್ನೆಯನ್ನು ಇಟ್ಟಾವಾಗ ಅಲ್ಲಿದ್ದ ಯಾರಿಗೂ ಉತ್ತರ ಕೊಡಿ ಕಾಣದೆ ಆಮೇಲೆ ಮುಗಿತು ಪ್ರಸಂಗ ಇಲ್ಲಿಗೆ ಹೋಗುವುದಂತ ಹತ್ತಿಗೆ ಸಭೆಯಲ್ಲಿ ಹಕ್ಕನೆ ಒಬ್ಬ ತೇಜೋ ಪುಂಜವಾದ ರೂಪವುಳ್ಳ ಇಪ್ಪತ್ತಿಪ್ಪತ್ತು
ಎರಡು ವರ್ಷದ ನಮ್ಮ ಯುವಕ ಎದ್ರಿಂದ ಅಲಂಕರಿಸಿ ಮುತ್ತರಿಗಳು ಕೇಳಿರುವಂತಹ ಪ್ರಶ್ನೆಗೆ ಅವ್ರಿಗೆ ಹೋಗ್ತಾ ಇತ್ತು ಅವ್ರ ಬೆನ್ನಿಗೆ ಹೋದೆ ಹಿರಿಯ ಅಂತ ನೋಡಬಾರ್ದಲ್ಲ ಅವರು ಇತ್ತೊತ್ತಿನಲ್ಲಿ ಸೇರ್ತಾರೋ ಕರುಣಾಮಯಾಗಿರುವಂತಹ ಹೌದಲ್ವಾ ಏನಾಗ್ಬೇಕು ಯಾಕೆ ಈ ರೀತಿ ಅಂತ ಕೇಳಿದ್ರು ಸ್ವಾಮಿ ಈ ಒಂದು ಸಂದಿಗ್ಧ ಸ್ಥಿತಿ ಉಂಟು ದಯಮಾಡಿ ನೀವು ನಮ್ಮ ಪುರಕ್ಕೆ ವಿಜಯಂಗೈದು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಅಂಜಲಿ ಬದ್ಧರಾಗಿ ಕೇಳಿಕೊಂಡೆ ಕರ್ಕೊಂಡ್ಬಂದಿದ್ದೆ ಸೂಚನೆ ಕೊಡ್ತೇನೆ ಅವ್ರು ಆಡುವ ಮಾತು ಎಲ್ಲರಿಗೂ ಅರ್ಥ ಆಗ್ಲಿಕ್ಕಿಲ್ಲ ನಾಲ್ಕಾರದಿಂದ ಅವ್ರ ಜೊತೆಗಿದ್ದು ಅವ್ರು ಏನ್ ಹೇಳ್ತಾರೆ ಅಲ್ಪ ಸ್ವಲ್ಪ ನನಗೆ ಅರ್ಥ ಆಗ್ತದೆ ಅಲ್ಲ ಅದರಿಂದ ಎಚ್ಚರಿಕೆ ಗೊತ್ತ ಅವ್ರು ಏನನ್ನಾದ್ರು ಕೇಳಿಬಿಟ್ರೆ ನೀವೇನೋ ಉತ್ತರ ಕೊಡ್ಲಿಕ್ಕೆ ಹೋಗಿ ನೀವು ಸಿಕ್ಕ ಬಿದ್ದು ಬಿಟ್ರೆ ನಿಮ್ಗೆ ಮರ್ಯಾದೆ ಹೋದ್ರೆ ನಮ್ಮ ಇಡೀ ರಾಜ್ಯದ ಮರ್ಯಾದೆ ಬಂದಿದ್ದಾರೆ ನೀವು ಆನಂದದಿಂದ ನಿಮ್ಮ ಮಕ್ಕಳನ್ನು ನಿಮ್ಮ ಮರಿಮಕ್ಕಳನ್ನು ನಿಮ್ಮ ಸತ್ ಪ್ರಜಾವೃಂದವರೆಲ್ಲರನ್ನು ಕೂಡಿಕೊಂಡು ಸಂಭ್ರಮದಿಂದ ರಾಜ್ಯದ ಅಧಿಕಾರವನ್ನು ನಡೆಸು ಇವರು ಹೇಳಿರುವಂತಹ ಇದರಲ್ಲಿ ಮೂರನೇ ಅಕ್ಷರಣ ವಿಭೀಷಣ ಅಂತ ಮಾತಾಡ್ಲಿಕ್ಕೆ ನಾಶ ಆದ್ರಿಂದ
ಮುಗಿಸಿದ ಕಾರ್ಯ ಆಯಿತು, ನನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ವಿದ್ಯಾವಂತನನ್ನು ನೋಡಿ, ಮದುವೆಯಾಗಿ ಸಂಪನ್ನವಾದ ಜೀವನವನ್ನು ಉಣ್ಣಬೇಕು ಅಂತ ಎಣಿಸಿದ ವಿದ್ಯಾಧರಿಗೆ ಗುರುವ ನಿರಕ್ಷರ ಕುಕ್ಷೇತ್ರದಲ್ಲೂ ಕಟ್ಟಿದ್ದೇನೆ. ವಿದ್ಯಾಧರೇ, ನೀನು ಮಾಡಬೇಕು, ನಿನ್ನ ಜೀವನವಿಡೀ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು, ನೀ ಅಳಬೇಕು, ನಾನಗಬೇಕು, ನೀ ಅಳಬೇಕು, ನಾನಗಬೇಕು, ನೀ ಅಳಬೇಕು, ನಾನಗಬೇಕು. ಎಚ್ಚರ, ಮಂತ್ರಿಗಳನ್ನು ಇದನ್ನ ಹಾಕೊಂಡ್ರೆ ಜೀವನ ಏನು ಎನ್ನುವುದು ಜನರಿಗೂ ಪಾಠ. ನನ್ನ ಎಣಿಕೆಯಂತೆ ಕಾರ್ಯ ಆಯಿತು, ಮುಂದೇನು ಅಂತ ನೋಡ್ತೇನೆ. ಆ
ಬೇಕಾದವರು ನೆಲದ ಮೇಲೆ ಈ ರೀತಿಯಲ್ಲಿ ಮಲಗಿ ನಿದ್ರಿಸುವುದಕ್ಕೆ ಮುಂದಾಗ್ತಾ ಇದ್ದಿ. ನಾನು ನೋಡಿ ಎಷ್ಟೊಂದು ಸಿದ್ಧತೆಯಿಂದ ಬಂದಿದ್ದೇನೆ ಅಂತ. ಕೈಯಲ್ಲಿ ಬಂಗಾರದ ಹರಿವಾಣವನ್ನು ಹಿಡಿದು ಹಣ್ಣು ಹಾಲು ಕರ್ಪೂರ ಮಿಶ್ರಿತ ವೀಳ್ಯ ಸುಗಂಧಾದಿ ದ್ರವ್ಯಗಳು ಇದನ್ನೆಲ್ಲ ತಂದಿದ್ದೇನೆ. ಸುಗಂಧಾದಿ ದ್ರವ್ಯವನ್ನು ಮೈಗೆ ಬೂಸ್ಕೊಳ್ಳಿ, ಹಾಲನ್ನು ಕುಡಿದು ಹಣ್ಣನ್ನು ನನಗೂ ಕೊಟ್ಟು ನೀವು ತಿಂದು ಕರ್ಪೂರ ವೀಳ್ಯವನ್ನು ಸ್ವೀಕರಿಸಿ. ಅದರ ಜೊತೆಗೆ ನೋಡ್ತಾ ಹಾಗೆ ನಿಂತ್ಕೊಂಡ್ರಲ್ಲ, ಏನಿದು ಒಂದು ಮಾತನಾಡಬಾರ್ದ ಇವತ್ತಿಗೆ? ಯಾವ
ಯಾವ ತಪ್ಪನ್ನು ಮಾಡದೇ ಇರುವಂತ ನನಗೆ ಇಂತಹ ಶಿಕ್ಷೆ ಯಾಕಮ್ಮ? ಒಬ್ಬ ವಿದ್ಯಾವಂತರನ್ನು ಕೈ ಹಿಡಿದು ಬಾಳನ್ನು ಹಸನಾಗಿಸಿಕೊಂಡ್ಬಿಡಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪಾಯ್ತೀನಿ. ಒಬ್ಬ ಅವಿದ್ಯಾವಂತನ ಕೈ ಹಿಡಿದು ಹೇಗಮ್ಮ ನನ್ನ ಬದುಕನ್ನು ನಾನು ಸಾಗಿಸಲಿ? ನನ್ನ ಬದುಕೆನ್ನುವ ರಥ ಕಷ್ಟವೆನ್ನುವ ಕೋಪದಲ್ಲಿ ಹೂತು ಹೋಯ್ತಮ್ಮ, ಮತ್ತೆ ಮೇಲೆತ್ತುವುದಕ್ಕಾಗುತ್ತಿಲ್ಲ. ಯಾಕೆ ಹೀಗಾಯಿತು? ಹೌದು, ತನ್ನ ಮಗನನ್ನು ಇವಳು ತಿರಸ್ಕರಿಸಿದಳು ಎನ್ನುವ ಕಾರಣಕ್ಕಾಗಿ. ಮಂತ್ರಿ ಈ ಪರಿಯಲ್ಲಿ ಗೈದು ಬಿಟ್ಟಿನಲ್ಲಮ್ಮ, ಏನು ಮಾಡಲಿ? ಸೇವೆ ಮಾಡಬೇಕಾದವ್ರು ಯಾವ ನೀ ಸೇವೆ ಮಾಡಿ ಸಾಕು ನಂಗ
ಈ ಕೋಣೆ ಬಂದು ನೀ ಕಣ್ಣೀರ್ ಹರಿಸಿದ್ ಮತ್ತೆ ಬಟ್ಟೆ ಒಗೆಯೋದು ಇದ್ರೆ ಬೇರೆ ಯಾವ್ದು ಬೇಡ, ನೀರೇ ಸಾಕು. ಇಲ್ಲ ಸ್ವಾಮಿ, ಅತಿಥಿ ಯಾಕೆ ಗೊತ್ತ, ಅತಿಥಿ ಒಬ್ಬ ವಿದ್ಯಾವಂತನ ಒರೆಸಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹೀಗಾಗಿ ಹೋಯ್ತಲ್ಲ. ಏನ್ ಹೌದು, ಮನಿ ಹಾಳು ಮಾಡ್ತಾರ ಅವ್ರು, ನಿಂಗೇನ್ ಗೊತ್ತ? ಹೊರತವ್ರು ಆ ಊರು ಉದ್ದಾರ ಮಾಡಂಗಿಲ್ಲ. ನೀ ಹೆದ್ರಬೇಡ, ನಾನಿದ್ದೀನಿ ಸ್ವಾಮಿ. ನನಗೆ ಗೊತ್ತಿದೆ, ಪೂರ್ಣ ಕಲ್ತವರು ಊರನ್ನು ಹಾಳು ಮಾಡುವವರಲ್ಲ, ಅರ್ಧಂಬರ್ಧ ಕಲ್ತವರೇ ಹಾಗೆ ಮಾಡುವ. ನೀವು ಪೂರ್ಣ ವಿದ್ಯಾವಂತರಾಗ್ಬೇಕು, ನಾನು ಅಡಬಾರದು ತಾನೆ. ನೀ ಕಣ್ಣೀರ್ ಹಾಕ್ತೀನಿ ನಂಗೆ ನೋಡಕ್ ಆಗಂಗಿಲ್ಲ, ಹೆಣ ಮಕ್ಕಳ ಕಣ್ಣೀರ್ ನಾವು ನೋಡಂಗಿಲ್ಲ. ನನಗೆ ಅರ್ಥ ಆಯ್ತು. ನೀ ಏನ್ ಗೊತ್ತಾರಲ್ಲ, ಹಾಳು ಬಾವಿ ಹಾಳು ಅಂತೇಳ ಹಾರ ಬರ್ತೀನಿ ಅಂತ ಕೆಲಸವನ್ನು ಮಾಡಬೇಡಿ. ನಾನು ಕಣ್ಣೀರ್ ಹಾಕ್ಬಾರ್ದು ಹಾಕ್ಬಾರ್ದು. ಹಾಗಿದ್ರೆ ನೀವು ವಿದ್ಯಾವಂತರ ಆಗ್ಬೇಕು. ಅದಕ್ಕೆ ಅದಕ್ಕೊಂದು ದಾರಿ ಇದೆ, ನೇರವಾಗಿ ಗಾಳಿಕಾಂಬೆಯ ಗುಡಿಗೆ ಹೋಗೋದು. ಬನ್ನಿ ಬನ್ನಿ. ಈಗ ಅರ್ಥ ಆಯ್ತು ನನಗೆ, ಇದು ರಾತ್ರಿ ಕಾಲ ಅಲ್ಲದೆ ಹೌದು, ಹಾಗಾಗಿ ಸಂಚಾರಕ್ಕೆ ಹೋಗಿದ್ದಾಳೆ. ಹೆಣ್ಮಗಳಿಗೆ ಹೇಳುವಳು ಕೇಳಲು ಯಾರೂ ಇಲ್ಲ. ನಮ್ ಕಡೆ ಮುಸ್ಸಂಜೆ ಆದ್ಮೇಲೆ ಹೆಣ ಮಕ್ಕಳು ಹೊರಗೋಗಂಗಿಲ್ಲ. ರಾತ್ರಿ ಹೊತ್ತಾಗ ಹೋಗ್ಯಾಳ ಅಂದ್ರೆ ಎಲ್ಲ ಬಿಟ್ಟಾಳೆ ನವಳ ಸ್ವಾಮಿ. ಯಾಕೆ ಅವಳ ಬಗ್ಗೆ ಹಾಗೆ ಹೇಳ್ತೀನಿ, ಮತ್ತೆ ಸಾಮಾನ್ಯ ಹೆಣ್ಮಗಳು ಅಂತ ತಿಳ್ಕೊಂಡ್ರ ಹೌದ, ಅವಳು ಇಡೀ ಜಗತ್ತನ್ನು ಕಾಪಾಡುವ ತಾಯಿ ಅವಳು ಅಂದ್ರ ಸರ್ವಶಕ್ತಳು. ಅವಳೇ ಎಲ್ಲರನ್ನೂ ಕಾಪಾಡುವ, ಎಲ್ಲರಿಗೂ ಹೇಳೋಳು ಕೇಳೋಳೆಲ್ಲ ಅವಳೇನೆ. ಅವಳೇ ಅಂದ್ರೆ ಅವಳು ಯಾರಂದ್ರೆ ತಾಯಿ ಜಗಜ್ಜನನಿ. ಓ ದೇವಿ ದೇವಿ, ಈ ಸರಿ ಹೇಳ್ಬೇಕು. ಮಾತಿ ಮಾತಿ ಅಂದ್ರೆ ಮತ್ತೆ ತಾಯಿ ಅಂದ್ರೆ ತರಬಸ. ಮಾತೆ ಅಂದ್ರು ದೇವಿ ಅಂದ್ರು ತಾಯಿ ಅಂದ್ರು ಒಂದೇ ಸ್ವಾಮಿ. ಒಂದೇ ಹೌದು, ಅದೇ. ಆದ್ರೆ ನಾನು ಎಷ್ಟೇ ಕೂಗಿದ್ರು ಅವಳು ಹೋಗ್ಬಿಡ್ತಾ ಇಲ್ಲ ಯಾಕೆ ಗೊತ್ತಾ, ಅವಳಲ್ಲಿ ಇಲ್ಲ. ಆದ್ರಿಂದ ಒಂದು ಕೆಲಸ ಮಾಡ್ಬೇಕು, ಏನ ಸಂಚಾರಕ್ಕೆ ಹೋದ ತಾಯಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬರ್ತಾ ಇದ್ದು. ನೀವು ಅಲ್ಲಿ ಒಳಗಡೆ ಹೋಗಿ ಹೋಗಿ ಅಗಲಿ ಹಾಕೊಂಡು ಒಳಗೆ ಕುಳಿತುಕೊಂಡು ಬಾಗಿಲು ಹಾಕೊಂಡ ಕುಳಿತುಕೊಂಡ್ರೆ ಆಯ್ತು ಅಲ್ಲಿ ಒಳಗೆ. ನಾನು ಹೌದು, ಏ ನಿಮ್ ಮನಸ್ಸಿದ್ದ ಹೋದ್ರು ನೀವು ಹೋಗ, ನಿನ್ ನಂಬ್ಕೊಂಡಿಲ್ಲ ನಾನು. ಒಳಗಡೆ ಹಾಕ್ ಬಾಗಿಲು ಹಾಕ ಹಂಗ ಓಡೋಗ್ಬೇಕಂತ ಮಾಡಿಯೇನೆ ಸ್ವಾಮಿ. ಹಾಗೆ ಮಾಡೋಳ ನಾನು. ಹಾಗೆ ಹೇಳುವುದಕ್ಕೊಂದು ಕಾರಣ ಇದೆ, ತಾಯಿ ಬರ್ತಾಳಲ್ಲ, ಒಳಗಿದ್ದವ್ರು ಯಾರು ಬಾಗಿಲು ತೆಗಿ ಅಂತ ನಿಮ್ಮನ್ನು ನಿರ್ದೇಶಿಸಿ ಹೇಳ್ತಾಳೆ ಆ ತಾಯಿ. ಅವಾಗ ಹೇಳಿ ಬಾಗಿಲನ್ನು ತೆಗೆಯುವುದಿಲ್ಲ. ನೀವು ಕಲ್ತೊಬ್ರು ಕಲ್ತೊಬ್ರು ಇನ್ನೊಬ್ರು ಮನಿ ಹಾಳು ಮಾಡೋದೇ ಇರೋದು ನೀವು. ಯಾಕೆ ಅವಳು ಜಾಗದಾಗ ನಾವು ಕುಂತ ಅವಳು ಬಂದ್ರು ನಾವ್ ಆಗ ತೆಗಿಯಂಗಿಲ್ಲ. ಹಾಗೆ ಹೇಳ್ಬೇಕು ನೀವು. ಏನ್ ಮಾತಾಡ್ತೀನಿ ಇಲ್ಲಿ ಕೇಳಿ, ಅವಳು ಯಾಕೆ ನಮಗ್ ಸಿಗಂಗಿಲ್ಲ ಅಲ್ಲೇ ಇತ್ತೂರು ಗಾಡಿ ಬೆಳೆಸಕ್ ಬಿಟ್ಟಿಲ್ಲ ಇಲ್ಲಿ ಬಂದು ಕುತ್ಕೊಂಡು ಏನ್ ಮಾಡೋದು. ಊರಿನ ಸುದ್ದಿ ಎಲ್ಲ ಇಲ್ಲಿ ಮಾತನಾಡ್ತೀವಿ, ನೀವು ಕೇವಲ ನಿಮ್ಮ ಬಗ್ಗೆ ಮಾತ್ರ ಮಾತನಾಡಿ. ಈಗ ತಾಯಿ ಬಂದಾಗ ಹಾಗೆ ಹೇಳುವುದು ಯಾಕೆ ಗೊತ್ತಾ, ನೀವು ಬಾಗಿಲು ತೆಗೆಯುವುದಿಲ್ಲ ಅಂದಾಗ ಯಾಕೆ ಅಂತ ಕೇಳ್ತಾಳೆ. ಆವಾಗ ಹೇಳಿ ನನಗೆ ವಿದ್ಯಾಬುದ್ಧಿ ಇಲ್ಲ, ಆದ್ದರಿಂದ ನೀನು ವಿದ್ಯಾಬುದ್ಧಿಯನ್ನು ದಯಪಾಲಿಸಿದೆ ಅಂತ ಆದ್ರೆ ಬಾಗಿಲನ್ನು ತೆರೆಯುತ್ತೇನೆ ಅಂತ ಹೇಳಿ. ಅವಳು ಹಂಗೊಂದು ಕೊಡ್ತಾಳೆ ಬಂದಿತ ಅಲ್ಲ, ನಿಮ್ಗೆ ಸಂತೋಷ ಆಕೈತೇನೆ. ಒಂದು ಕೆಲಸ ಮಾಡಿ, ನನ್ನ ಹೆಂಡತಿ ವಿದ್ಯಾಧರ ಹೇಳಿದ್ದಾಳೆ ಅಂತ ಕೇಳಿ.
ಪ್ರತಿಯೊಂದು ಕಾಗದಾಗ ಹಾಕಿಕೊಳ್ತಾ ಇದ್ದೆ. ಯಾಕೆ ನಂಗೆ ಗೆಳಪರ ಇದೆ ನೋಡಿ ಇಲ್ಲ ಸ್ವಾಮಿ. ಹಾ ಬಾಯಿಗೆ ಬರು ಹೆಸರು ಬರ ಒಂದು ಹೆಸರು ಇಟ್ಕೊಳ್ತಾ ಇದ್ದೀರ ನೀವು ಅದು ಇಟ್ಕೊಳ್ಳ ನನ್ನ ಹೆಂಡತಿ ಅಂತ ಹೇಳಿ ಅವ್ರಿಗೆ ಭಾಳ ಅದ್ಭುತ ಆಗೈತಿ. ಹೌದಾ ನೋಡಮ್ಮ ಬಂಗಾರದ ತುಂಡು ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಪಟ್ಟರೆ ಯಾವುದೇ ಪ್ರಯೋಜನ ಇಲ್ಲ. ಚಿನಿವಾನನ ಕೈಗೆ ಸಿಕ್ಕಿ ಅದು ಸುತ್ತಿಗೆ ಏಟು ಬಿದ್ದು ಆಭರಣವಾಗಿ ರೂಪುಗೊಂಡಿಸಿದಾಗ ಬಂಗಾರಕ್ಕೆ ಮಹತ್ವ ಏನು ಅಂತ ಬರುವುದು. ಕಬ್ಬಿಣ ತುಂಡು ಮೂಲೆಯಲ್ಲಿ ಬಿದ್ದರೆ ಏನು ಪ್ರಯೋಜನ ಹೇಳು. ಕಮ್ಮಾರನ ಕೈಗೆ ಸಿಕ್ಕಿ ಅದು ಆಯುಧವಾದಾಗ ಅದರ ಸಫಲತೆ ಏನು ಅಂತ ಅರ್ಥ ಆಗುವುದು. ಹಾಗಿದ್ರೆ ನನ್ನಲ್ಲಿರುವಂತಹ ವಿದ್ಯೆ ನಿಂತ ನೀರಾಗಬಾರದು. ಈ ಪ್ರಪಂಚದಲ್ಲಿ ಅದೆಷ್ಟು ಜನ ಪೂರ್ವರ ಕಾರಣದಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರ ಜೀವನವು ಕತ್ತಲೆಯಿಂದ ಬೆಳಕಿನಂತ ಬರಬೇಕು ಅಂತ ಅದು ಲೋಕ ಕಲ್ಯಾಣಕ್ಕಾಗಿ ನಾನು ಹೋಗ್ಬೇಕು. ನೀನೊಂದು ಕೆಲಸ ಮಾಡ್ತೀಯ, ತಾಯಿಯ ಸ್ಥಾನದಲ್ಲಿ ನಿಂತು ನನ್ನನ್ನು ಹರಸಿ ಬೀಳ್ಕೊಡ್ತೀಯ ಅಂತ ಆದ್ರೆ ಹೊರಟಿದ್ದೇನೆ ಸ್ವಾಮಿ. ಹರಸುವುದಕ್ಕೆ ನಾನು ಯಾರು? ನಾನು ಕೇವಲ ನಿಮ್ಮ ಚರಣದಾಸಿ, ನಿಮ್ಮ ಸೇವೆ ಮಾಡಬೇಕಾದವಳು ಸ್ವಾಮಿ. ಮತ್ತಲ್ಲದೆ ನಿಮ್ಮನ್ನು ಕೊಡೆಯ ಕೊಡುವುದಕ್ಕಲ್ಲ ನಾನು ವಿದ್ಯಾವಂತರನ್ನಾಗಿ ಮಾಡಿದ್ದು. ನನ್ನ ಜೊತೆಗೆ ನೀವಿರಬೇಕು, ಯಾಕೆಂದ್ರೆ ನನ್ನ ಕೊಡೆಗೆ ಮಾಂಗಲ್ಯ ವಂದನ ಮಾಡಿದವರು ನೀವು. ಅಗ್ನಿ ಸಾಕ್ಷಿಯಾಗಿ ಜಲಗ್ರಹಣ ಮಾಡಿದವರು, ಕೈಯನ್ನು ಹಿಡಿದು ಧರ್ಮೇಚ ಅರ್ಥೇಚ ಕಾಮೇಚ ನಾದಿ ಜರಾಮಿ ನಾದಿ ಜರ್ತವಿ ಎಂಬಂತ ಘೋಷಣೆ ಮಾಡಿ ತಪ್ಪದ ಪದಿಯನ್ನು ಕುಳಿದವರು. ನೀವು ಬಿಟ್ಟು ಹೋದ್ರೆ ಅದು ಅಧರ್ಮ ಅಲ್ಲೇ ಸ್ವಾಮಿ. ವಿದ್ಯಾಧರೆ, ಅಗ್ನಿ ಸಾಕ್ಷಿ ಮಾಂಗಲ್ಯದ ಬಂಧನವ ನೀ ಹೇಳಿದಾಗ ಸಪ್ತಪದಿಯ ವ್ಯತ್ಯಾಸ ಏನು, ಅದರ ಮಹತ್ವ ಏನು ನೀ ಗೊತ್ತು ನನಗೆ. ಆದ್ರೆ ಆ ಕಾಲದಲ್ಲಿ ನಾನು ಕುರುಬರ ಕಾಲನಾಗಿದ್ದವ. ಅಗ್ನಿ ಸಾಕ್ಷಿಗಾಗಿ ಅಗ್ನಿ ಹೊತ್ತಿಸಿದರೆ ಚಳಿಗೊಂದು ವ್ಯವಸ್ಥೆ ಹೇಳುವಂತಹ ಸ್ಥಿತಿಯಲ್ಲಿ ನಾನಿದ್ದೆ. ಹಾಗಾಗಿ ಅದರ ಅರ್ಥ ಗೊತ್ತಿದ್ದು ವ್ಯವಹಾರವನ್ನು ಮಾಡಲಿಲ್ಲ. ಮಂತ್ರಿಯ ಚಳಿಯ ಏಟಿಗೆ ಹೆದರಿದಂತ ನಾನು ಅವರು ಹೇಳಿದಾಗಿ ಕೇಳಿದ್ದೇನೆ. ಹಾಗಾಗಿ ಈ ಬಂಧನಕ್ಕೆ ಸಿಲುಕುವ ಸ್ಥಿತಿಯಲ್ಲಿ ನಾನಿಲ್ಲ. ಸಂಸಾರಿಯಾಗಿರುವುದಕ್ಕೂ ನಾನು ಖಂಡಿತ ಆಸಕ್ತನೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಸಾರ ಅಂತ ಹೇಳಿದ್ರೆ ಕೇವಲ ಭ್ರಮೆ ಅಂತ ನಾನು ಭಾವಿಸಿರುವ. ಗಿಳಿಯ ಕೊಕ್ಕನ್ನು ಕಂಡಂತ ದುಂಬಿ, ದುಂಬಿಯನ್ನು ಕಂಡಂತ ಗಿಳಿ ಪರಸ್ಪರ ಒಂದಕ್ಕೊಂದೇ ಭಾವಿಸಿದ್ದೆ ಆಗಿರುವಂತ ಗಿಳಿಯ ಕೊಕ್ಕನ್ನು ಕಂಡಂತಹ ಈ ದುಂಬಿ ಭಾವಿಸಿದ್ದು ಪಲಾಶ ಮುತ್ತುಗದ ಹೂವು ಅಂತ, ದುಂಬಿಯನ್ನು ಕಂಡಂತ ಗಿಳಿ ನೇರಳೆ ಹೆಣ್ಣು ಅಂತ ಭಾವಿಸಿತ್ತಂತೆ. ಹಾಗಾಗಿ ಅದು ಅಲ್ಲ, ಇದು ಇದು ಅಲ್ಲ, ಅದಕ್ಕೆ ನಾನು ಸಿಲುಕುವವನು ಅಲ್ಲ. ನಾನು ತಾಯಿಯ ಮಾತಿನಂತೆ ಲೋಕ ಕಲ್ಯಾಣಕ್ಕಾಗಿ ಹೊರಟು ನಿಂತಿದ್ದೇನೆ. ಹಾಗೆ ಕೊಡ್ತೀಯ? ಹಾಗೆ ಹೋಗುವುದಕ್ಕೆ ಬರುವುದಿಲ್ಲ ಸ್ವಾಮಿ. ನೀವು ನಮ್ಮ ವಿವಾಹವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಸತಿ, ಪತಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸಾಗಬೇಕಾದವರು. ಆದ್ದರಿಂದ ಹೋಗುವುದೇ ಸತ್ಯ. ಆದ್ರೆ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ, ನಾನು ಬರ್ತೇನೆ. ಸಾಧ್ಯತೆ ಇಲ್ಲ. ರೂಪವತಿಯಾದಂತ ನಿನ್ನನ್ನು ಸಂರಕ್ಷಣೆ ಮಾಡುವುದೇ ನನಗೆ ಪರಮ ಸಾಧನೆ ಆದಿತ್ಯ ಬಿಟ್ಟರೆ ನಾನು ಜೀವನದಲ್ಲಿ ಎಣಿಸಿದ್ದಲ್ಲಿ ಯಾವುದನ್ನು ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ. ಧರ್ಮಪತ್ನಿ ನೀನಾದ್ರೂ ಕೂಡ ನಿನ್ನನ್ನು ಕರ್ಕೊಂಡು ಹೋಗುವ ಸ್ಥಿತಿ ಇಲ್ಲ. ನಾನಿಲ್ಲ, ಪತ್ನಿ ಹೌದೇ, ಆದ್ರೂ ಆಸಕ್ತನಲ್ಲ. ನೀವು ಮಾತು ಮೊದಲು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ನೀನು ನನ್ನೊಟ್ಟಿಗೆ ಬರಬೇಕು. ಯಾಕೆ ಯಾಕೆ ಬರಬೇಕು? ಇದು ಸತ್ಯಧರ್ಮ ಸ್ವಾಮಿ. ಪತಿಯ ಜೊತೆಯಲ್ಲಿ ಬಂದು ಪತಿ ಸೇವೆಯನ್ನು ಮಾಡಬೇಕು, ಅನಿವಾರ್ಯತೆ ಏನೂ ಇಲ್ಲ. ನೀವು ಹಿಂದೆ ಹೋದವರು ಯಾರಾದ್ರೂ ಇದ್ದಲ್ಲ, ಹಿಂದೆ ರಾಮ ಜೊತೆಯಲ್ಲಿ ಸೀತೆ ಕಾಡಿಗೆ ಹೋಗ್ಲಿಲ್ಲ. ಅದೇ ಸತ್ಯಧರ್ಮ. ಪತಿ ಜೊತೆ ಅಂತ ಹೇಳ್ಕೊಂಡು ಸಾಧ್ವಿ ಅಂತ ಹೇಳ್ಕೊಂಡು ಎರಡು ಮಾತಿಲ್ಲ. ಹಾಗಂತ ಲಕ್ಷ್ಮಣ್ ಕಾಡಿಗೆ ಹೋಗಿದ್ನಲ್ಲ, ಊರ್ಮಿಳೆ ಕಾಡಿಗೆ ಹೋಗ್ಲಿಲ್ಲಲ್ಲ ಎಂಬ ಕಾರಣಕ್ಕೆ ಅವಳು ಸಾಧ್ವಿ ಅಲ್ಲ ಅಂತಾಗಲಿಲ್ಲ.
ಅದನ್ನ ಈ ತಿಳ್ಕೊಂಡು ಮತ್ತೊಂದು ಹೆಸರು ಒಬ್ಳಿಗೆ ಬರಲಿಲ್ಲ. ಹಾಗಿದ್ರೆ ಧರ್ಮಪತ್ನಿ ಆದವ ಗಂಡ ಹೋದಲ್ಲೆಲ್ಲ ಹೋಗ್ಬೇಕಾದಂತ ಅನಿವಾರ್ಯತೆ ಇಲ್ಲ. ನಿನ್ನನ್ನು ಕೇಳ್ತೇನೆ, ಏನು ಧರ್ಮಪತ್ನಿ ಆಗ್ಬೇಕು ಅಂತ ಉಂಟ ಕರ್ಮಪತ್ನಿ ಆಗ್ಬೇಕು ಅಂತ? ಧರ್ಮಪತ್ನಿ ಆಗ್ಬೇಕು. ಧರ್ಮಪತ್ನಿ ಆಗ್ಬೇಕು ಅಂತಾದ್ರೆ ಮನೆಯಲ್ಲೇ ಉಳಿದು ದಿವಸಕ್ಕೆ 5 ಬಾರಿ ಗಂಡನ ಹೆಸರಲ್ಲಿ ನಮಸ್ಕಾರ ಮಾಡಿಕೊಂಡು ಗ್ರಾಹಕೃತ್ಯದಲ್ಲಿ ಅವಳು ನಿರತರಾಗಿದ್ದಂತೆ ಹೋದಾದ್ರೆ ಧರ್ಮಪತ್ನಿ ಅಂತ ಆಗ್ತಾಳೆ, ಅದರಲ್ಲಿ ದೋಷ ಬರುವುದಿಲ್ಲ. ಕರ್ಮಪತ್ನಿ ಆಗ್ಬೇಕು ಅಂತ ಆದ್ರೆ 2 ಬಾರಿ ನಮಸ್ಕಾರ ಮಾಡುದು. ಗಂಡನ ಮದುವೆ ಆದ್ರೆ ಪ್ರಥಮದನ್ನು ಒಂದ್ಸಲ ಅವ್ರು ಕಾಲು ಹಿಡಿತಾಳೆ, ಕೊನೆಗೆ ಅವನನ್ನು ಹೊರಗಿಟ್ಟು ಗಿಳಿ ಬಟ್ಟೆಯನ್ನು ಮುಚ್ಚಿಟ್ಟು ತಲೆ ಮುಖ್ಯ ಕಡ್ಡಿ ಹಚ್ಚಿಟ್ಟರೆ ಆಗೊಂದ್ಸಲ ನಮಸ್ಕಾರ ಮಾಡ್ತಾಳೆ. ಆದ್ರಿಂದ ಧರ್ಮಿ ಪತ್ನಿ ಆಗ್ಬೇಕು ಅನ್ನುವಂತ ಆಸಕ್ತಿ ಇದ್ದಂತೆ ಹೋದಾದ್ರೆ ಅನುಸರಿಸಿ ಬರಬೇಕಾದ ಅನಿವಾರ್ಯತೆ ಏನು ಇಲ್ಲ. ಗೃಹಿಣಿಯಾಗಿ ಮನೆಯಲ್ಲಿ ಇರ್ಬೋದು. ಇನ್ನು ಲೋಕ ಕಲ್ಯಾಣಕ್ಕೆ ಅಂತ ಹೋಗುವ ನಾನು ನಿನ್ನನ್ನು ಕರ್ಕೊಂಡು ಹೋಗುವ ಸಾಧ್ಯತೆ ಉಂಟಾ? ಇಲ್ವ. ಹೋದವರಿದ್ದಾರ? ಸಾಧನೆ ಮಾಡಿದವರು ಇದ್ದಾರ? ಸತಿಯಾದವಳು ಪತಿಯ ಜೊತೆಗೇ ಇರಬೇಕು ಎನ್ನುವುದನ್ನು ಲೋಕಕ್ಕೆ ಪಾಠವಾಗಿ ಹೇಳಿದವರು ಅನೇಕರಿದ್ದಾರೆ. ನಿಮ್ಗೆ ಉದಾಹರಣೆಯಾಗಿ ಹೇಳುವುದಿದ್ರೆ ವಸಿಷ್ಠ, ಅರುಂಧತಿ, ಅತ್ರಿ, ಅನಸೂಯ ಇವರೆಲ್ಲ ಸತಿಧರ್ಮ ಏನೆನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಲೋಕ ಕಲ್ಯಾಣ ಮಾಡುವವರು ಸತಿಪತಿಯನ್ನು ಒಟ್ಟಾಗಿ ವ್ಯವಹಾರ ಮಾಡಿದ್ದಾರೆ. ಹೌದು. ಆ ಕಾರಣಕ್ಕಾಗಿ ನೀನು ನನ್ನೊಟ್ಟಿಗೆ ಬರ್ತೇನೆ. ಒಂದು ಮಾತನ್ನ ನೆನ್ಪಿಟ್ಕೋ, ಏನು ವಸಿಷ್ಠ ಅರುಂಧತಿಯೋ ನೀನ್ ಹೇಳಿದಾಗ ಅಂತವ್ರ ಉದಾಹರಣೆ ನಮ್ಗೆ ಕೊಡಬಾರ್ದು. ಯಾಕೆ? ಅವರು ಪ್ರಪಂಚದಲ್ಲಿ ಸಾಮಾನ್ಯರಲ್ಲ, ಮಹಾತ್ಮರು. ಮಹಾತ್ಮರ ಎಲ್ಲ ಆದರ್ಶ ನಮ್ಮಂತ ಸಂಸಾರಿಗಳಿಗೆ ಖಂಡಿತ ಅಲ್ಲ. ಯಾಕೆ ಹೇಳ್ತೇನೆ? ಅದೇ ಹೌದು ಅಂತಾದ್ರೆ ಅಂತವ್ರು ಸಾಲಲ್ಲ ಬರುವ ಒಬ್ಬ ಹರಿಶ್ಚಂದ್ರ, ಅವನ ಸಾಮಾನ್ಯದವ ಅಲ್ಲ. ಅವನ ಹೆಂಡತಿ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ನನಗೆ ಮಾಡ್ಲಿಕ್ಕೆ ಆಗ್ತದ? ಅಂತವ್ರ ಉದಾಹರಣೆ ಇಲ್ಲಿಗೆ ಅಲ್ಲ, ಲೋಕಕ್ಕೆ ಎಲ್ಲೋ ಒಂದೆರಡು ಜನ ಅಪವಾದಕ್ಕೆ ಇರಬಹುದು. ಮತ್ತ ಅವರೆಲ್ಲ ಹೇಗೆ ಈಗ ಸಂಸಾರಿ ಆಗಿದ್ರು ನೀನ್ ಹೇಳಿದಾಗ ವಸಿಷ್ಠ ಅರಿಂದತಿ ಅತ್ರಿ ಮತ್ತು ಅನುಸೂಯ ಅಂತ ಹೇಳಿದೆಲ್ಲ, ಅವ್ರು ಹೇಗೆ ಅಂತ ಹೇಳಿದ್ರು ಉಂಡು ಉಪವಾಸಿ. ಮತ್ತೆ ಸತಿಪತ್ನಿಯನ್ನು ಒಟ್ಟಾಗಿದ್ರು ಬ್ರಹ್ಮಚರ್ಯ ನೈಷ್ಠಿಕತೆಯನ್ನು ಕಾದ್ಕೊಳ್ಳುವಂತ ಯೋಗ್ಯತೆ ಇದ್ದವು, ಸಂಸಾರಿ ಆಗಿದ್ರು ಬ್ರಹ್ಮಚಾರಿಗಳು ಅಂತ ಉದಾಹರಣೆ ನಮ್ ಕೊಟ್ಟರಾಗ್ತದ? ಆದ್ರಿಂದ ಖಂಡಿತ ಆಗಿಟ್ಟಿಲ್ಲ. ನಾನು ಲೋಕ ಕಲ್ಯಾಣಕ್ಕೆ ಹೊರಟವನೇ, ನೀ ಬೀಳ್ಕೊಳ್ಬೇಕು. ಮತ್ತೆ ನಿನ್ನ ಕರ್ಕೊಂಡು ಹೋಗಿಲ್ಲ. ತಾಯಿ ಹೇಳಿದ ಮಾತು ಏನು? ಲೋಕ ಕಲ್ಯಾಣಕ್ಕಾಗಿ ನೀನು ಹೋಗುದು ಮಗನೇ ಅಂತ ಹೇಳಿದ್ಲೆ ಬಿಟ್ರೆ ನೀವು ಹೋಗಿ ಅಂತ ಅವಳು ಹೇಳಲೇ ಇಲ್ಲ. ಹಾಗಿದ್ರೆ ನನಗೆ ದಿಕ್ಕು, ನನಗೆ ದಾರಿ, ನನಗೆ ಗತಿ? ನನ್ನನ್ನು ಕೇಳುವುದಲ್ಲ. ಮತ್ತೆ ನಿನಗೊಂದು ಮಾತು ಹೇಳ್ತೇನೆ. ಏನು? ಈ ಬೇರಾಗಿ ಹೋಗ್ತಿದ್ದೇನೆ ಅನ್ನುವ ಕಾರಣಕ್ಕಾಗಿ ಮತ್ತೆ ಒಟ್ಟಾಗಬಾರದು ಅಂತೇನು ಇಲ್ಲ. ಈ ಜೀವನ ಅಂತ ಹೇಳಿದ್ರೆ ಹಾಗೆ ಸಮುದ್ರದ ಕೆರೆಗೆ ಸಿಕ್ಕಂತ ಕಸಕಡ್ಡಿ ಇದ್ದಾಗೆ ಒಮ್ಮೆ ತೆರೆ ಅಪ್ಪಳಿಸಿದಾಗ ಒಂದಾದಂತ ಕಸಕಡ್ಡಿ ಬೇರಾಗ್ತದೆ, ಮತ್ತೊಮ್ಮೆ ತೆರೆ ಅಪ್ಪಳಿಸಿದಾಗ ಬೇರಿದ್ದದ್ದು ಒಂದಾಗುವ ಸಾಧ್ಯತೆ ಉಂಟು. ಹಾಗಿದ್ರೆ ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ವೇದಶಾಸ್ತ್ರಗಳಲ್ಲಿ ವಾದಿಸಿ ಗೆಲ್ಲದವ್ರನ್ನ ಮದುವೆ ಆಗ್ತೇನೆ ಎನ್ನುವುದು ನಿನ್ನ ನಿಬಂಧನೆ. ನನ್ನಲ್ಲಿ ಯಾಕೆ ವಾದ ಮಾಡಲಿಲ್ಲ? ಆವತ್ತು ಆ ಬುದ್ಧಿ ಬರಲಿಲ್ಲ. ಮಾಡಿದ್ರು ಸತ್ಯ ಅಲ್ಲೇ ಗೊತ್ತಾಗ್ತಿತ್ತು, ಮಾಡಲಿಲ್ಲ, ಮಾಡಬೇಕು ಅನಿಸ್ಲಿಲ್ಲ. ಇದನ್ನು ನೀ ತಿಳ್ಕೊ, ಇವತ್ತು ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಅನಿಸುದಿಲ್ಲ. ಯಾಕೆ? ಯಾಕೆ? ಆ ತಾಯಿಯೇ ಹೇಳ್ತಾ ಇದ್ದಾನೆ ಅವಳನ್ನು ಕರ್ಕೊಂಡು ಹೋಗ್ಬೇಡ ಮಗನೇ, ನೀನು ಹೋಗು, ನಿನಗೆ ಅವತ್ ಕೇಳ್ಬೇಕು ಅಂತ ಅನಿಸ್ಲಿಲ್ಲ. ಯಾಕೆ? ಕೇಳಲಿಕ್ಕೆ ನಿನ್ನ ಬುದ್ಧಿ ಅವಳು ಕೊಡ್ಲಿಲ್ಲ. ಹಾಗಾಗಿ ನೀನು ಯಾವುದೇ ಪ್ರಶ್ನೆ ಮಾಡುವುದಿದ್ರು ನನ್ನಲ್ಲ. ನನಗೆ ಅಪ್ಪಣೆ ಮಾಡಿದ ಮಾತೇ ಮಾತಿನಂತೆ ನಾನು ಹೊರಟು ನಿಂತಿದ್ದೇನೆ. ನೀನು ಕೇಳುವುದೇನಿದ್ರು ಅವಳಲ್ಲೇ ಕೇಳ್ಕೊ ತಾಯಿ. ತಾಯಿಯೇ ಸ್ತುತಿಸಿ ಬೇಡಿಕೊಂಡಾಗ ತಾಯಿಯೇ ನಿರ್ದೇಶನವನ್ನು ಮಾಡಿ ಹೋಗಮ್ಮ ವೇಷಾಂತರದಿಂದ ಧಾರಾ ನಗರಿಗೆ, ಅಲ್ಲಿ ನಿನ್ನ ಪತಿ ಸಿಗ್ತಾನೆ ಅಂತ ಆಯಿತು ಅಂತ ತಾಯಿಯಲ್ಲಿ ಒಪ್ಪಿಕೊಂಡಿದ್ದಾಗಿದೆ.